देखो ओवरलोड आगे जाता है। स्क्रीन शेयर मार लाएगा। मारे सर मारे। ओके सर आयत सर ಆಯ್ತಲ್ಲ ಸರ್ ಸ್ಟಾರ್ಟ್ ಮಾಡಿ ಸ್ಕ್ರೀನ್ ಬಿಗ್ ಮಾಡಿ ಸ್ಟಾರ್ಟ್ ಮಾಡಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಓಕೆ ಒನ್ ಸೆಕೆಂಡ್ ಗುಡ್ ಮಾರ್ನಿಂಗ್ ಸೊ ಟೆಕ್ನಿಕಲ್ ನಾನು ಯಾವುದೋ ಎಲ್ಲ ಶಿಫ್ಟ್ ಮಾಡಿದ್ದೆ ಎಲ್ಲ ಈ ಕೆಲವೊಂದು ಲೋಡ್ ಜಾಸ್ತಿ ಆದ್ರಿಂದ ಅದು ಪುನಃ ತೆಗೀಲಿಕ್ಕೆ ಸ್ವಲ್ಪ ಲೀಸಿ ಆಯ್ತು ಓಕೆ ಈಗ ನಾವು ಸೆವೆನ್ ವಂಡರ್ಸ್ ಈಗ ಅವಾಗ ಈ ಗ್ಯಾನೋಥೆರಪಿ ಆಲ್ಸೋ ವಂಡರ್ ಅಂತ ನಿಮಗೆ ಕಾಣ್ತದೆ ಸೆವೆನ್ ವಂಡರ್ಸ್ ಬಗ್ಗೆ ನೋಡ್ತಾ ಹೋಗುವ A group of students were asked to list what they thought were the present anta. So, kelta hodaga questions seven wonders of the world. Yavdella seven wonders of the world. So, there are some disagreement. The following received the most votes anta. Wonders alli kelavaru onnon type helidru. Adalli yavdella nodu. The Egypt Great Pyramids kelirabodu neevu. Idu prapanchala wonders alli bandu. Ernedagi Taj Mahal sa Wonder of the world ಅಲ್ಲಿ ಒಂದು ಇದೊಂದು ಗ್ರ್ಯಾಂಡ್ ಕ್ಯಾನನ್ ಅಂತ ಹೇಳಿ ದಟ್ ಇಸ್ ಜಸ್ಟ್ ನ್ಯಾಚುರಲ್ ಆಗಿ ನೋಡಿ ಇದು ಕಾಣ್ತಾ ಇದೆ ಬಿಲ್ಡಿಂಗ್ ಹಾಗೆ ಬಟ್ ಇಟ್ ಈಸ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಒಂದು ಬರ್ತದೆ ಆಮೇಲೆ ಪನಾಮ ಕ್ಯಾನಲ್ ಇದನ್ನ ಇದು ಮನುಷ್ಯರು ಮಾಡಿದ ಕ್ಯಾನಲ್ ಇಟ್ಸ್ ಒನ್ ಆಫ್ ದ ಗ್ರೇಟ್ ಕ್ಯಾನಲ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಸೊ ಪನಾಮ ಕ್ಯಾನಲ್ ದಿಸ್ ಇಸ್ ದ ವಂಡರ್ಸ್ ಆಫ್ ದ ವರ್ಲ್ಡ್ ನೆಕ್ಸ್ಟ್ ಎಂಪೈರ್ ಆಫ್ ದ ಸ್ಟೇಟ್ ಬಿಲ್ಡಿಂಗ್ ಸೊ ದಿಸ್ ಕಾಣ್ತಾ ಇದೆಯಲ್ಲ ಇಟ್ಸ್ ಅ ವೆರಿ ಬಿಗ್ ಬಿಲ್ಡಿಂಗ್ ಇಟ್ ಇಸ್ ಎ ಡಿಫ್ರೆಂಟ್ ಬಿಲ್ಡಿಂಗ್ ಇದು ಸಹ ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಒನ್ ದ ಸೈಂಟ್ ಪೀಟರ್ಸ್ ಬ್ಯಾಸಿಲಿಕಾ ಇದ್ ಚರ್ಚ್ ಇದೆ ಅಲ್ಲ ಇದು ಸಹ ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಆರನೇದು ಏಳನೇದು ಗ್ರೇಟ್ ವಾಲ್ ಆಫ್ ಚೈನಾ ಕೇಳಿರ್ಬೋದು ಸೊ ಲಾಸ್ಟ್ ಟೈಮ್ ನಾವು ಇಲ್ಲಿಗೆ ಹೋಗ್ಬೇಕಾಯ್ತು ಮತ್ತೆ ಮೈನಸ್ 10-12 degrees ಬಂದ್ಬಿಡ್ತು ಅವಾಗ ನಾವು ಇಲ್ಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಲಾಸ್ಟ್ ಟ್ರಿಪ್ ಕ್ಯಾನ್ಸಲ್ ಆಯ್ತು So while gathering the votes, the teachers noted that one student had not finished her paper yet. ನೋಡಿಗ ಎಲ್ಲ ಸ್ಟೂಡೆಂಟ್ ಬಂದ್ರು ಆದ್ರೆ ಒಂದು ಸ್ಟೂಡೆಂಟ್ ಮಾತ್ರ ಪೇಪರ್ ಇನ್ನು ಕೊಡ್ಲಿಲ್ಲ ಅವ್ನು ಯಾಕೆ ಅಂತ ನೋಡೋಣ ಸೊ ಶಿ ಆಸ್ಕ್ ದ ಗರ್ಲ್ ಇಫ್ ಶಿ ವಾಸ್ ಹ್ಯಾವಿಂಗ್ ಟ್ರಬಲ್ ವಿತ್ ಹರ್ ಲಿಸ್ಟ್ ನಿಂಗೇನಾದ್ರೂ ಲಿಸ್ಟ್ ಮಾಡೋದ್ರಲ್ಲಿ ವಂಡರ್ಸ್ ಆಫ್ ದ ವರ್ಲ್ಡ್ ಬರೆಯೋದ್ರಲ್ಲಿ ನಿನಗೇನಾದ್ರೂ ತೊಂದರೆ ಆಯ್ತಾ ಅಂತ ಸೊ ದ ಗರ್ಲ್ ರಿಪ್ಲೈಡ್ Yes, a little I couldn't quite make mine because there were so many until. But eighth matra, seven matra alla wonders of the world ali, ekadashtu wonders of the world ide anta. The teacher said, well, tell us what you have and maybe we can help. Namsa nimge nin jothegiddivi yavudalla ide helu anta heldaga. The girl hesitated, then read, I think the Seven wonders of the world are sorry note maadi seven wonders of the world are to see neev nortiralla adu seven wonders of the world kannu nodi adu wonders of the world alli vandide yakandre inta ondu eshtu gb camera nu idu gottilla bhagavanta namge maadi kottidane aa hudigi barithale The what to see ನೀವು ನೋಡ್ತಾ ಇರೋದು ಉಂಟಲ್ಲ ಅದು ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಒನ್ ಅಂತ ಏನ್ ಕೇಳ್ತಾ ಇದ್ದೀರಲ್ಲ ಕಿವಿ ಅದು ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಎರಡನೇದಿದೆ ಏನು ನೀವು ಟಚ್ ಮಾಡ್ತಿರಲ್ಲ ದ ಟಚಿಂಗ್ ಆ ಫೀಲಿಂಗ್ ಇದೆ ನೋಡಿ ಅದು ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಮೂರನೇ ಸ್ಥಾನದಲ್ಲಿ ಟೇಸ್ಟ್ ಏನ್ ನೀವು ಐಸ್ ಕ್ರೀಮ್ ನಾಲ್ಗೆ ರುಚಿ ತಗೊಳ್ತಿರಲ್ಲ ಅದು ಸಹ ಟೇಸ್ಟ್ ಅಲ್ಲಿ ಸಹ ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಫೀಲಿಂಗ್ ಫೀಲಿಂಗ್ ನೀವು ಆ ಲವ್ ಅಂಡ್ ಫೀಲಿಂಗ್ ಬರ್ತದಲ್ಲ ಅದು ಸಹ ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಬರ್ತದೆ ಲಾಫ್ ನೋಡಿ ಆ ಮಗು ನಗ್ತಾ ಇದ್ರೆ ನಮ್ಗೆ ದೇವರೇ ನಗ್ದ ಹಾಗೆ ಕಾಣ್ತದೆ ಭಗವಂತ ನಮ್ಗೆ ಕೊಟ್ಟಿದ್ದಾರೆ ಅದು ವಂಡರ್ಸ್ ಆಫ್ ದ ವರ್ಲ್ಡ್ ಅಂಡ್ ಟು ಲವ್ ಲವ್ ಈಚ್ ಅದರ್ ಅದಿದೆಯಲ್ಲ ಅದು ಬೇರೆ ಎಲ್ಲೂ ಸಿಗುವುದಿಲ್ಲ ನಿಮ್ಗೆ ಅಲ್ಲಿ ಮಾತ್ರ ಅದು ಸಿಗುವುದು ಅದರಿಂದ ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಬರ್ತದೆ The room was so quiet, you could have heard a pin of drop. So as to the room is silent type. The thing we overlook as simple and ordinary and that we for granted are truly wonders. Now, in the wonders of the world, in our body, it is very
ಇನ್ನು ಗೊತ್ತಿಲ್ಲ, ಅದನ್ನ ಅವ್ರು ಸರಿಯಾಗಿ ಮೇಂಟೈನ್ ಮಾಡದೆ ಅದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾ ಇದೆ. ಸೊ ಅದರಿಂದ ಅಂತ ಅದನ್ನ ನೀವು ಈ ಅಂದ್ರೆ ಪ್ರಪಂಚದಲ್ಲಿ ವಿಚಿತ್ರ ಕೆಲವೊಂದು ನಾವು ಅದ್ರ ಒಳಗಡೆ ಹೋದ್ರೆ ನಮ್ಗೆ ಅದು ಆತರ ಕಾಣ್ತದೆ. ಸೊ ಅದರಿಂದ ನಮ್ಮ ಬಾಡಿ ಒಳಗಡೆ ಇರುವ ವಂಡರ್ಸ್ ಅನ್ನ ನಾವು ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಎ ಜೆಂಟಲ್ ರಿಮೈಂಡರ್ ಕೊಟ್ಟಿದ್ದಾರೆ, ದ ಮೋಸ್ಟ್ ಪ್ರೆಷಿಯಸ್ ಥಿಂಗ್ ಇನ್ ಲೈಫ್ ಕೆನಾಟ್ ಬಿ ಬಿಲ್ಟ್ ಬೈ ಹ್ಯಾಂಡ್ ಆರ್ ಬೋಟ್ ಬೈ ಅಂತ. ನೀವು ಇಂಥ ಒಂದು ಪ್ರೆಷಿಯಸ್ ಅನ್ನ ನಾವು ಕೈಯಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ತಗೊಳ್ಲಿಕ್ಕೂ ಆಗುದಿಲ್ಲ. ಇಟ್ಸ್ ಅ ನೇಚರ್ಸ್ ಗಿಫ್ಟ್ ಟು ಅಸ್ ಅಂತ. ಓಕೆ, ದಟ್ ಈಸ್ ಮ್ಯಾನ್. ನೀವೇನಾದ್ರೂ ಮ್ಯಾನ್ ಒಂದು ಮನುಷ್ಯನ ಸೃಷ್ಟಿ ಮಾಡಿ ನೋಡುವ ಆಗ್ತದ, ಅಥವಾ ಈ ಬಾಡಿ ಮೈಂಡ್ ಅನ್ನ ಸೃಷ್ಟಿ ಮಾಡಿ. ಅದಕ್ಕೋಸ್ಕರ ನಾವು ನೋಡಿ ಈಗ ಗ್ಯಾನೋಥೆರಪಿ ಅದ್ರ ಜೊತೆಗೆ ಶೂನ್ಯ ಥೆರಪಿ ಇದನ್ನೆಲ್ಲ ನೀವು ಮಾಡಿದ್ರೆ ಆ ಏನು ಆ ಫ್ರೆಷಿಯಸ್ ಥಿಂಗ್ಸ್ ಅನ್ನ ನೀವು ಉಳಿಸ್ಕೊಳ್ಬಹುದು. ಹಾಗಾಗಿ ಸೊ ಓಕೆ, ಔಟ್ ಆಫ್ ಟೂ ಐಸ್ ವಿಚ್ ಒನ್ ಇಸ್ ದ ಇಂಪಾರ್ಟೆಂಟ್, ರೈಟ್ ಆರ್ ಲೆಫ್ಟ್? ಯಾವ್ದು ಇಂಪಾರ್ಟೆಂಟ್? ಎರಡು ಕಣ್ಣುಗಳಿದೆ, ಯಾವ್ದಾರ ಹೇಳ್ಬೋದಾ ಯಾವ್ದು ಇಂಪಾರ್ಟೆಂಟ್ ಅಂತ? ಸೊ ಆರ್ ಹೆಲ್ತ್ ಆರ್ ವೆಲ್ತ್, ಆ ಎರಡು ಕಣ್ಣುಗಳು ಯಾವ್ದು ಅಂತ ಹೇಳಿದ್ರೆ ಒಂದು ಹೆಲ್ತ್ ಇನ್ನೊಂದು ವೆಲ್ತ್. ಸೊ ಅದರಿಂದ ಹೆಲ್ತ್ ಇಲ್ಲದೆ ವೆಲ್ತ್ ಇಲ್ಲ, ವೆಲ್ತ್ ಇದ್ರೆ ಹೆಲ್ತ್ ಇಟ್ಕೊಳ್ಬಹುದು, ರೈಟ್? ಸೊ ಅದರಿಂದ ಎರಡು ಇಂಪಾರ್ಟೆಂಟ್ ಇದೆ, ಹೆಲ್ತ್ ಮತ್ತೆ ವೆಲ್ತ್ ಎರಡು ನಮ್ಗೆ ಬೇಕೇ ಬೇಕು. ಸೊ ವಾಟ್ ಯು ಮೀನ್ ಬೈ, ಈಗ ಹೆಲ್ತ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಹೆಲ್ತ್ ಅಂದ್ರೆ ಏನು, ಹೆಲ್ತ್ ಬಗ್ಗೆ ನೋಡೋಣ. ವಾಟ್ ಈಸ್ ಇಟ್ ಹೆಲ್ತ್, ವಾಟ್ ಈಸ್ ಇಟ್? ಈಗ ಕಾಣ್ತಾ ಇದ್ದಾರೆ ನೋಡಿ ಹೇಗಿದ್ದಾರೆ. ಸೊ ಅವರು ಐಶ್ವರ್ಯ ಇರ್ಬೋದು, ಅವರ ಒಂದು ಆ ಒಂದು ಭಾವನೆ, ಆ ಒಂದು ಪ್ರೀತಿ, ಆ ವಿಶ್ವಾಸ, ಆ ಕಣ್ಣಲ್ಲಿರುವ ಇದು, ಅವರ ಕಾಂತಿ, ದಟ್ ಈಸ್ ಹೆಲ್ತ್. ಸೊ ಇಲ್ಲಿ ನೋಡಿ, ನಿಮ್ಮ ಬಾಡಿಯನ್ನ ನೀವು ಹೇಗೆ ಬೇಕಾದ್ರೆ ನೀವು ಮಾಡ್ಬೋದು. ತುಂಬಾ ಜನರಿಗೆ ಇದು ಗೊತ್ತಿಲ್ಲ, ನಾನು ಹೇಳಿದಲ್ಲ ನಿಮ್ಗೆ, ಇಟ್ ಈಸ್ ಆಲ್ ಇನ್ ಮೈಂಡ್, ಎವ್ರಿಥಿಂಗ್ ಇಸ್ ಮೈಂಡ್. ಸೊ ಇವನು ಈ ಬಾಡಿಯನ್ನ ಈ ರೀತಿ ಮಾಡಿದಾನೆ ಅಂತ ಹೇಳಿದ್ರೆ ಮೈಂಡ್ ಯಾವ ರೀತಿ ಇರ್ಬೋದು, ಯಾವ ರೀತಿ ವರ್ಕ್ ಆಗಿರ್ಬೋದು. ನಿಮ್ಗೆ ರಿಯಾಕ್ಷನ್ ಮಾಡೋದು ನಥಿಂಗ್, ನಾನು ಹೇಳುತ್ತಲ್ಲ, ಓನ್ಲಿ ಯು ಹ್ಯಾವ್ ಟು ಡಿಸೈಡ್ ಇನ್ ಮೈಂಡ್. ನೀವು ಮೈಂಡ್ ಡಿಸೈಡ್ ಮಾಡಿದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಇಟ್ ಇಸ್ ಅ ಎಕ್ಸಾಂಪಲ್, ಉದಾಹರಣೆ ಅಷ್ಟೇ ಅಷ್ಟೇ ನಾನು ನಿಮ್ಗೆ ಹೇಳಿದ್ರು. ಸೊ ಹಾಗಾಗಿ ಮೈಕ್ರೋಸಾಫ್ಟ್ ಓನರ್ ಬಿಲ್ ಗೇಟ್ಸ್ ಇದ್ದಾರೆ. ಸೊ ಈ ಕಾರ್ ಕಾಣ್ತಾ ಇದ್ದಾರೆ, ಮೋರ್ ದನ್ 10 crore rupees ಒಂದು ಕಾರ್ ಇದೆ. ಸೊ ಓನ್ ಮಾಡ್ಬೋದು ನೀವು, ಯಾರು ಬೇಕಾದ್ರೂ ಓನ್ ಮಾಡ್ಬೋದು. ಓನ್ಲಿ ನೀವು ಡಿಸೈಡ್ ಮಾಡ್ಬೇಕಷ್ಟೇ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ವಾಟ್ ಈಸ್ ಹೆಲ್ತ್? ಹೆಲ್ತ್ ಅಂದ್ರೆ ಏನು? ದ ಮೇಂಟೈನ್ ದ ಪ್ರಾಪರ್ ಫಂಕ್ಷನ್ ಆಫ್ ದ ಬಾಡಿ ಆರ್ಗನ್, ದಟ್ ಈಸ್ ಹೆಲ್ತ್. ದ ಮೇಂಟೈನ್ ದ ಪ್ರಾಪರ್ ಫಂಕ್ಷನ್ ಆಫ್ ದ ಬಾಡಿ ಆರ್ಗನ್ಸ್ ದ ಹೆಲ್ತ್. ಈಗ ನಿಮ್ಗೆ ಕಾರ್ ಇದೆ, ಕಾರ್ ಅಲ್ಲಿ ನಿಮ್ಗೆ ನೀವು ಡ್ರೈವಿಂಗ್ ಮಾಡ್ತೀರಿ, ನೀವು ಮೇಂಟೈನ್ ಮಾಡ್ಬೇಕು. ಗಾಳಿ ಕರೆಕ್ಟ್ ಉಂಟಾ, ಪೆಟ್ರೋಲ್ ಉಂಟಾ, ಆಯಿಲ್ ಉಂಟಾ, ಇದನ್ನ ನೀವು ಮೇಂಟೈನ್ ಮಾಡಿದ್ರೆ ಗಾಡಿ ಹೋಗ್ತದೆ. ಅದೇ ತರ ಬಾಡಿಯಲ್ಲಿ ಕೆಲವು ಆರ್ಗನ್ಸ್ ಇದೆಯಲ್ಲ, ಅದನ್ನ ಅದರ ಫಂಕ್ಷನ್ ಅನ್ನ ಕರೆಕ್ಟ್ ಆಗಿದ್ರೆ ನಿಮ್ಮ ನೀವು ಕರೆಕ್ಟ್ ಇರ್ತೀರಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪರ್ಫೆಕ್ಟ್ಲಿ ಬಾಡಿ ಆರ್ಗನ್ಸ್ ಪರ್ಫೆಕ್ಟ್ಲಿ ಆದ್ರೆ ನಾವು ಪರ್ಫೆಕ್ಟ್ ಆಗಿ ಇರ್ತೀವಿ ಅಂತ. ಓಕೆ, ದ ಬಾಡಿ ಈಸ್ ಎ ಬಂಡಲ್ ಆಫ್ ಸೆಲ್ಸ್. ಪ್ರತಿಯೊಬ್ಬರಿಗೂ ಗೊತ್ತಾ ಇದೆ, ಬಾಡಿ ಇಸ್ ಎ ಬಂಡಲ್ ಆಫ್ ಸೆಲ್ಸ್. ಎಷ್ಟು ಸೆಲ್ಸ್ ಇದೆ ಅಂತ ಇನ್ನೂ ಗೊತ್ತಿಲ್ಲ. ದರ್ ಆರ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇನ್ ಅವರ್ ಬಾಡಿ. ನಿಮ್ಗೆ ಈಗ ಬರೀ ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಲಿವರ್, ಆಲ್ ಮೇಡ್ ಔಟ್ ಆಫ್ ಸೆಲ್ಸ್. ಸೆಲ್ ಹೇಗಾಗಿದೆ, ಯಾವ ರೀತಿ ತಯಾರಾಗಿದೆ? ಇಲ್ಲಿ ಫಿಮೇಲ್ ಬಾಡಿ ಇದೆ, ಮೇಲ್ ಬಾಡಿ ಇದೆ. ಸೊ ಈಗ ನಿಮ್ಗೆ ಇಲ್ಲಿ ಔಸೈಟ್ ಕೊಟ್ಟಿದ್ದಾರೆ, ಒಂದು ಔಸೈಟ್, ಇನ್ನೊಂದೊಂದು ಸ್ಪರ್ಮೋಸೈಯಾ ಅಂತ ಹೇಳ್ತಾರೆ, ದಟ್ ಇಸ್ ಕಾಲ್ಡ್ ಸ್ಪರ್ಮ್. ಇದೆರಡು ಒಟ್ಟಾದಾಗ ಒಂದೇ ಸಲ ನಿಮ್ಗೆ ಗಂಡಸಿಂದ ಬೇಕಾದಷ್ಟು ಸ್ಪರ್ಮ್ ಬರ್ತದೆ, ಲಕ್ಷಗಟ್ಟಲೆ ಸ್ಪರ್ಮ್ ಬರ್ತದೆ. ಆದ್ರೆ ಸಕ್ಸಸ್ ಆಗೋದು ಕಾಣ್ತಾ ಇದೆ ನಿಮ್ಗೆ, ಮೇಲ್ಗಡೆ ಒಂದೇ ಒಂದು ಸ್ಪರ್ಮ್ ಸಕ್ಸಸ್ ಆಗಿ ಒಂದು ಮಗು ಹುಟ್ಟುತ್ತದೆ ನಮ್ಗೆ. ದಟ್ ಈಸ್ ದ ಥಿಂಗ್. ಸೊ ಇದು ಗರ್ಭಕೋಶದ ಒಳಗೆ ಹೋಗಿ ಮಗು, ದಟ್ ಈಸ್ ದ ಸ್ಪರ್ಮ್. ಇದ್ ಯಾಕೆ ಹೇಳ್ತೀನಿ ಅಂದ್ರೆ, ಸೆಲ್ ಯಾವ ರೀತಿ ನಾವು ಕ್ರಿಯೇಟ್ ಆಗ್ತದೆ ಇಲ್ಲಿ ಕಾಣ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಗರ್ಭಕೋಶದಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಗರ್ಭದ ಕೋಶದ ಒಳಗೆ ಹೋಗ್ತದೆ ನೋಡಿ, ಎಷ್ಟು ಲಕ್ಷಗಟ್ಟಲೆ ಸೆಲ್ ಬರ್ತದೆ, ಅದ್ರಲ್ಲಿ ಒಂದು ಸೆಲ್ ಮಾತ್ರ ಎಂಟ್ರಿ ಆಗ್ತದೆ. ಸೊ ಅದು ಕೆಲವು ಟೈಮ್ ಎರಡು ಸೆಲ್ ಹಾಕಿದ್ರೆ ಅವಳಿ ಜವಳಿ ಆಗ್ಬಿಡ್ತದೆ, ಉತ್ತರ ಮಕ್ಕಳು. ದಟ್ ಈಸ್ ಬಿಕಾಸ್ ಆಫ್ ದಿಸ್, ದ ಫರ್ಟಿಲೈಸೇಷನ್ ಯಾವ ರೀತಿ ಆಗ್ತದಂತೆ. ಸೊ ಫಿಮೇಲ್ ಅಂಡ್ ಮೇಲ್ ಎರಡು ಎರಡು ಒಟ್ಟಾದಾಗ ಒಂದು ಜೀವಕೋಶ ನಮ್ಗೆ ಉತ್ಪತ್ತಿ ಆಗ್ತದೆ. ಸೊ ಆ ಜೀವಕೋಶನೇ ಇವತ್ತು ನಾವು ಆಗಿರ್ತೀವಿ, ದಟ್ ಈಸ್ ಎ ನ್ಯೂ ಪರ್ಸನ್. ಓಕೆ, ಸೊ ಸೆಲ್ ಹೇಗೆ, ಝೈಗೋಟ್ ಇದೆಯಲ್ಲ, ಈ ಝೈಗೋಟ್ ಯಾವ ರೀತಿ ಮುಂದಕ್ಕೆ ಹೋಗ್ತದೆ ನೋಡಿ, ಒನ್ ಬೈ ಒನ್. ಸೊ ಈಗ ಒಂದಿದ್ದದ್ದು ಯಾವ ರೀತಿ ನಿಮ್ಗೆ ಎರಡು ಆಗ್ತದೆ,
ಎರಡಿದ್ದದ್ದು ನಾಲ್ಕು ಆಗ್ತದೆ, ನಾಲ್ಕು ಇದ್ದದ್ದು ಎಂಟು ಆಗ್ತದೆ, ಎಂಟು ಇದ್ದದ್ದು ಹದಿನಾರು ಆಗ್ತದೆ, ಹದಿನಾರು ಇದ್ದದ್ದು ಮೂವತ್ತೆರಡು ಆಗ್ತದೆ. ಅಲ್ಲಿಂದ ನಿಮಗೆ ಇಶ್ಯೂಸ್, ಆರ್ಗನ್, ಆಮೇಲೆ ಸಿಸ್ಟಮ್, ಆಮೇಲೆ ಬಾಡಿ ಆಗ್ತದೆ. ಸೊ ಈಗ ನೀವು ಕಾಣ್ತಾ ಇದೆ ಮೂರು ದಿವಸದ ಇಂಬ್ರಿಯೋ, ಎಂಟು ದಿವಸದ ಕಾಣ್ತಾ ಇದೆ ನಿಮಗೆ ಮೂರು ದಿವಸದಲ್ಲಿ ಹೇಗಿರ್ತದೆ ಮಗು, ಐದು ವಾರದಲ್ಲಿ ಹೇಗಿರ್ತದೆ, ಆರು ಏಳು ಎಂಟನೇ ವಾರದಲ್ಲಿ ಕಣ್ಣೆಲ್ಲ ಕಾಣ್ತಾ ಇರ್ತದೆ, ಹದಿನಾಲ್ಕನೇ ವಾರದಲ್ಲಿ ಬೇಬಿ ರೆಡಿ ಆಗ್ತದೆ. ಸೊ ಹಾಗಾಗಿ ಇಪ್ಪತ್ತನೇ ವಾರಕ್ಕೆ ಆಲ್ಮೋಸ್ಟ್ ಬೇಬಿ ಫುಲ್ ರೆಡಿ ಆಗ್ತದೆ. ಸೊ ಒಂಬತ್ತು ತಿಂಗಳು, ಒಂಬತ್ತು ತಿಂಗಳು ಅಂದರೆ ಸಾಧಾರಣ ಒಂಬತ್ನಾಲ್ಕಲಿ ಮೂವತ್ತಾರು ವಾರ ಇರ್ಬೋದು. ಸೊ ಹಾಗಾಗಿ ಜಸ್ಟ್ ಬಾರ್ನ್ ಬೇಬಿ, ಈಗ ಮಗು ಹುಟ್ಟಿದ್ದಾರೆ. ಆದರೆ ನಾನು ಇದು ಯಾಕೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಬೇಸಿಕ್ ಯೂನಿಟ್ ನಿಮ್ಗೆ ಗೊತ್ತಿರಬೇಕು ಏನಂತ, ಆವಾಗ ಮಾತ್ರ ಗ್ಯಾನೋಥೆರಪಿ ನಿಮ್ಗೆ ಕರೆಕ್ಟ್ ಅರ್ಥ ಆಗ್ತದೆ. ಸೊ ಬೇಸಿಕ್ ಯೂನಿಟ್ ಹೀಗಿದ್ದುದು ಹೀಗೆ ಆಗ್ತದೆ ಅಂತ ಹೇಳಿದ್ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹುಟ್ಟಬೇಕಾದ್ರೆ ಮಗು ಕಣ್ತು ಇರ್ತದೆ ಅಂತ ಹೇಳುದು, ಇದು ಏನು ಇರುವುದಿಲ್ಲ. ಸೊ ಅದೊಂದು ಮಾಂಸದ ಮುದ್ದೆ ಹೆಚ್ಚಾಗಿ ಜೀವಕೋಶ, ಅದು ಬೆಳೆದು ಬೆಳೆದು ಈ ರೀತಿಯಲ್ಲಿ ಆಗ್ತದೆ. ಸೊ ಅದರಿಂದ ಜೀವಕೋಶ ವೆರಿ ಇಂಪಾರ್ಟೆಂಟ್, ಇದರ ಟೋಟಲ್ ಮೀನಿಂಗ್. ಸೊ ಅದರಿಂದ ಗಾಡ್ಸ್ ಗಿಫ್ಟ್, ಮಿರಾಕಲ್ ಆಫ್ ಲೈಫ್ ಈ ರೀತಿಯಲ್ಲಿ ಇರ್ತದೆ. ಓಕೆ, ಸೆಲ್ ಗ್ರೋತ್ ಆಗ್ತಾ ಹೋಗ್ತಾ ಇರ್ತದೆ, ಹಾಗೆ ಸಿಸ್ಟಮ್ ಟಿಶ್ಯೂಸ್ ಆರ್ಗನ್ಸ್ ಎಲ್ಲ ಬೆಳವಣಿಗೆ ಆಗ್ತಾ ಹೋಗ್ತಾ ಇರ್ತದೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯೂಮನ್ ಬ್ಲಡ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ ಇರ್ತದೆ. ಅದರಲ್ಲಿ ಬ್ಲಡ್ ಸೆಲ್ಸ್ ಇರ್ಬೋದು, ಸ್ಟೆಮ್ ಸೆಲ್ಸ್ ಇರ್ಬೋದು, ಅಥವಾ ಹ್ಯೂಮನ್ ಮೇಲ್ ಸ್ಪರ್ಮ್ ಸೆಲ್ ಇರ್ಬೋದು, ಲಿಂಫೋಸೈಟ್ಸ್ ಇರ್ಬೋದು, ರೆಡ್ ಬ್ಲಡ್ ಇರ್ಬೋದು, ಸ್ಟೆಮ್ ಸೆಲ್ಸ್ ಪ್ರಾಬ್ಲಮ್ ಬೇರೆ ಬೇರೆ, ಕಲರು ಬೇರೆ ಬೇರೆ ಇರ್ತದೆ. ಇದು ಒಂದು ನೀವು ತಿಳ್ಕೊಬೇಕು, ಕಲರ್ ಬೇರೆ ಇರ್ತದೆ, ಸೈಜ್ ಬೇರೆ ಇರ್ತದೆ, ಆದರೆ ಅದು ಮಾಡುವ ಕೆಲಸ ಮಾತ್ರ ಒಂದೇ ಆಗಿರ್ತದೆ. ಆ ಕೆಲಸಕ್ಕೆ ಏನ್ ಬೇಕು ಅದು ಸಹ ಒಂದೇ ಆಗಿರ್ತದೆ. ಸೊ ಇದೇ ನಿಮ್ಗೆ ಇದೇ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಗ್ಯಾನೋಟ್ ಥೆರಪಿ ವರ್ಕ್ ಆಗ್ತಾ ಇರೋದು. ಸೊ ಅದರಿಂದ ಏನ್ ಟೆಕ್ನಿಕ್ ಅಂದ್ರೆ, ಈ ದೇಹಕ್ಕೆ ಏನ್ ಬೇಕು, ನೀರ್ ಬೇಕು, ಆಕ್ಸಿಜನ್ ಬೇಕು, ನ್ಯೂಟ್ರಿಷನ್ ಬೇಕು. ಇದು ಪ್ರತಿಯೊಂದು ಜೀವಕೋಶ ಎಷ್ಟೇ ಕಲರ್ ಇರಲಿ ಎಲ್ಲ ಒಂದೇ ಇದೆ. ದಟ್ ಈಸ್ ದ ಮೇನ್. ಅದಕ್ಕೋಸ್ಕರ ಡಾಕ್ಟರ್ ಲಿಮ್ ಇದ್ರ ಬಗ್ಗೆ ಸ್ಟಡಿ ಮಾಡಿ ಕೊಟ್ಟಿರೋದು. ಇಲ್ಲಿ ಕಾಣ್ತಾ ಇದ್ದಕ್ಕೆ ನರ್ವ್ ಟಿಶ್ಯೂ, ಬೋನ್ ಟಿಶ್ಯೂ, ಎಡಿಪೋಸ್ ಟಿಶ್ಯೂಸ್ ಅಂಡ್ ಎರಲೋರಡ್ ಟಿಶ್ಯೂಸ್ ಅಂಡ್ ಎಪಿಥಿಯಲ್ ಟಿಶ್ಯೂಸ್ ಅಂಡ್ ಸ್ಮೂತ್ ಮಸಲ್ ಟಿಶ್ಯೂಸ್. ಸೊ ಓನ್ಲಿ ನಿಮ್ಗೆ ಯಾರಿಗೆಲ್ಲ ಅಂತ ಹೇಳಿದ್ರೆ, ನೀವು ಡಿಎಕ್ಸ್ಎನ್ ಅನ್ನ ಸೀರಿಯಸ್ ಆಗಿ ಮಾಡ್ತೀರಿ, ಇದು ಲೀಡರ್ಸ್ಗೆ ಬೇಕಾಗ್ತದೆ. ಯಾಕೆಂದ್ರೆ ಲೀಡರ್ಸ್ ಆಗಿ ನಿಮ್ಗೆ ತುಂಬಾ ದೊಡ್ಡದಾಗಿ ಬೆಳಿಬೇಕಾದ್ರೆ ಈ ವಿಷಯ ನಿಮ್ಗೆ ಗೊತ್ತಿರಬೇಕಾಗ್ತದೆ. ಸೊ ಇದ್ರಲ್ಲಿ ಏನು ನಿಮ್ಗೆ ಇದೆಲ್ಲ ಹೇಳ್ತಾರೆ, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಗ್ಯಾನೋಥೆರಪಿ ಇದೆ. ಗೊತ್ತಾ ನಿಮ್ಗೆ, ಫಸ್ಟ್ ಲೆವೆಲ್ ಅಲ್ಲಿ ಓನ್ಲಿ ಟಾಕ್ಸಿನ್ ತೆಗೀತದೆ, ತಡೀತದೆ ಅಷ್ಟೇ. ಸೆಕೆಂಡ್ ಲೆವೆಲ್ ಅಲ್ಲಿ ಇದು, ಥರ್ಡ್ ಲೆವೆಲ್ ಇನ್ನು ಮುಂದೆ ಹೈ ಲೆವೆಲ್ ಗ್ಯಾನೋಥೆರಪಿ. ಇದು ಆರ್ಗನ್, ಈಗ ಟಿಶ್ಯೂಸ್ ಆರ್ಗನ್ ಯಾವ ರೀತಿ ಆಗ್ತದೆ, ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದೆ, ಅದರ ಬಗ್ಗೆ ನಿಮ್ಗೆ ಆರ್ಗನ್ ಹೇಗೆ ವರ್ಕ್ ಆಗ್ತದೆ. ಈಗ ಕೆಲವರಿಗೆ ನಿಮ್ಗೆ ಅಸ್ತಮ ಇರ್ತದೆ, ಅಸ್ತಮ ಸೆಲ್ ವೀಕ್ ಇರ್ತದೆ. ಗೊತ್ತಾಯ್ತು ನಿಮ್ಗೆ, ಕೆಲವರು ಕಿಡ್ನಿಯಲ್ಲಿ ಸ್ಟೋನ್, ಕಿಡ್ನಿ ಸೆಲ್ ಡಿಟಾಕ್ಸಿಫಿಕೇಶನ್ ವೀಕ್ ಇರ್ತದೆ. ಸೊ ದಟ್ ಈಸ್ ವೈ ಆಯಾ ಸೆಲ್ ಮೇಲೆ ಹೋಗಿ ಇದು ವರ್ಕ್ ಆಗಿ ಅದನ್ನ ಕರೆಕ್ಟ್ ಮಾಡ್ತಾ ಹೋಗ್ತಾ ಇರ್ತದೆ. ಸೊ ಆರ್ಗನ್ಸ್ ನಿಮ್ಗೆ ಸಿಸ್ಟಮ್ ಆಗಿ ಡೆವಲಪ್ಮೆಂಟ್ ಆಗ್ತದೆ. ದಿಸ್ ಇಸ್ ಕಾಲ್ಡ್ ಡಿಫ್ರೆಂಟ್ ಸಿಸ್ಟಮ್. ಈಗ ನಿಮ್ಗೆ ಕಾಣ್ತದೆ ಸ್ಕೆಲಿಟನ್ ಇರ್ಬೋದು, ಅಥವಾ ಈ ಕಡೆ ನಿಮ್ಗೆ ಡೈಜೆಸ್ಟಿವ್ ಟ್ರ್ಯಾಕ್ ಸಿಸ್ಟಮ್ ಇರ್ಬೋದು, ಅಥವಾ ಬ್ರೀತಿಂಗ್ ಸಿಸ್ಟಮ್ ಇರ್ಬೋದು, ನರ್ವ್ ಸಿಸ್ಟಮ್ ಇರ್ಬೋದು, ಟೋಟಲಿ ಸಿಸ್ಟಮ್. ಸೊ ಈಗ ಈ ಸಿಸ್ಟಮ್ ನಮ್ದು ಯಾವಾಗ್ಲೂ ಕರೆಕ್ಟ್ ಇರ್ಬೇಕು. ಸಿಸ್ಟಮ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಈಗ ನಾನು ಹೇಳಲಿಲ್ಲ ಕಾರ್ ಅಲ್ಲಿ ನಿಮ್ಗೆ ಒಂದು ಬ್ರೇಕ್ ಇಲ್ಲ ಅಂತ ಹೇಳಿದ್ರೆ ಅದು ಹೋಗುದಿಲ್ಲ. ಅದೇ ತರ ಸಿಸ್ಟಮ್ ನಿಮ್ಗೆ ಪರ್ಫೆಕ್ಟ್ ಆಗಿದ್ರೆ ನಿಮ್ಗೆ ಏನು ತೊಂದರೆನು ಆಗುದಿಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ ಬಾಡಿಯಲ್ಲಿ ಇದೆ. ಸೊ ಅದರಿಂದ ಇದನ್ನೆಲ್ಲ ನಿಮ್ಗೆ ಇದಕ್ಕೆಲ್ಲ ಏನ್ ಬೇಕು, ಮೂರೇ ಥಿಂಗ್ಸ್ ಬೇಕಾಗಿರೋದು ನೋಡಿ. ಸರಿ, ಇನ್ನೊಂದ್ಸಲ ಕೇಳ್ಕೊಳ್ಳಿ, ಸರಿಯಾದ ನೀರ್ ಕುಡಿಬೇಕು ನಿಮ್ಗೆ, ಸರಿಯಾದ ಆಮ್ಲಜನಕ ಬೇಕು, ನ್ಯೂಟ್ರಿಷನ್ ಬೇಕು. ಇದು ಮೂರು ಕರೆಕ್ಟ್ ಇದ್ರೆ ನಿಮ್ ಬಾಡಿ ಯಾವಾಗ್ಲೂ ಎಲ್ಲಾ ಸಿಸ್ಟಮ್ ಸರಿ ಇರ್ತದೆ. ಇಫ್ ಸೆಲ್ ಆರ್ ಹೆಲ್ದಿ, ವಿ ವಿಲ್ ಆಲ್ಸೋ ಬಿ ಹೆಲ್ದಿ. ಇಫ್ ಸೆಲ್ ಆರ್ ಎಫೆಕ್ಟೆಡ್, ವಿ ಗೆಟ್ ಡಿಸೀಸ್. ಎರಡೇ ಇಟ್ಕೊಳ್ಬೇಕು. ನಮ್ಮ ಜೀವಕೋಶ ಚೆನ್ನಾಗಿದ್ರೆ ನಾವು ಆರೋಗ್ಯವಾಗೇ ಇರ್ತೀವಿ. ನಮ್ಮ ಜೀವಕೋಶಕ್ಕೆ ಏನಾದರೂ ಪ್ರಾಬ್ಲಮ್ ಆದ್ರೆ ನಮ್ಗೆ ಕಾಯಿಲೆ ಬರೋದು ಕಟ್ಟಿಟ್ಟ ಬುತ್ತಿ. ಒಂದಲ್ಲ ಒಂದು ದಿವಸ ನಿಮ್ಗೆ ಕಾಯಿಲೆ ಬರ್ತದೆ. ಸೊ ಹೌ ಡಸ್ ಎ ಪರ್ಸನ್ ಬಿಕಮ್ ಸಿಕ್, ಯಾವ ರೀತಿ ಕಾಯಿಲೆಗೆ ಬೀಳ್ತಾನೆ, ಯಾವ ರೀತಿ ಕಾಯಿಲೆ ಬೀಳುವ ಚಾನ್ಸಸ್ ಇದೆ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ. ಒನ್ ಬಾಯ್, ಡ್ಯೂ ಟು ಟಾಕ್ಸಿನ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಕ್ಸಿನ್ಸ್ ನಮ್ಮ ಬಾಡಿಗೆ ಲೋಡ್ ಆಗ್ತಾ ಇದೆ, ನಮ್ಮ ಬಾಡಿಗೆ ಅದು ಅಟ್ಯಾಕ್ ಮಾಡ್ತಾ ಇದೆ. ಸೊ ಅದರಲ್ಲಿ ಬೇರೆ ಬೇರೆ ರೀತಿಯ ಟಾಕ್ಸಿನ್ಸ್, ಟಾಕ್ಸಿನ್ಸ್ ನಥಿಂಗ್ ಬಟ್ ವಿಷ, ಅದನ್ನ ನಾವು ತಗೊಳ್ತಾ ಇದ್ದೀವಿ. ದರ್ ಆರ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಆಫ್ ದ ನಾರ್ಮಲ್ ಫಂಕ್ಷನ್ ಆಫ್ ದ ಬಾಡಿ ಆರ್ಗನ್. ಸೊ ಎಕ್ಸ್ಟರ್ನಲ್ ಟಾಕ್ಸಿನ್ಸ್ ಒಳಗಡೆ ಬರ್ತದೆ, ಅದು ನಿಮ್ಗೆ ಗಾಳಿ ಮೂಲಕ ಅಥವಾ ನೀರಿನ ಮೂಲಕ ಆಹಾರದ ಮೂಲಕ ಒಳಗಡೆ ಬಂದು ಬಾಡಿ ಮೇಲೆ ಅಟ್ಯಾಕ್ ಮಾಡ್ತದೆ. ಅಟ್ಯಾಕ್ ಮಾಡಿ ಬಾಡಿ ಅನ್ನೋದು ಅಸಮತೋಲನಗೊಳಿಸ್ಬಿಟ್ಟು ನಮ್ಗೆ ಪ್ರಾಬ್ಲಮ್ ಕೊಡ್ತದೆ.
ಸೊ ಹಾಗಾಗಿ ಸೊ ಈಗ ಅದರಲ್ಲಿ ಟಾಕ್ಸಿನ್ಸ್ ಅಲ್ಲಿ ನಿಮಗೆ ಡಿಫರೆಂಟ್ ಟೈಪ್ಸ್ ಆಫ್ ಇಂದ ಏರ್ ಪೊಲ್ಯೂಷನ್ ಇರ್ಬೋದು, ಗಾಳಿಯಿಂದ ನಾವು ತಗೋತಾ ಇದ್ದೀವಿ. ಎರಡನೇದಾಗಿ ಕುಡಿಯುವ ನೀರು, ಇವತ್ತೆಲ್ಲ ನೀರು ಕಲುಷಿತ ಆಗಿದೆ, ಸೊ ಆ ನೀರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಮೂರನೇದಾಗಿ ಅಂತಂದ್ರೆ ನಾವೇನು ಇವತ್ತು ಫುಡ್ ತಗೊಳ್ತೀವಿ, ಆಲ್ ಫುಡ್ ಜಂಕ್ ಫುಡ್, ಏನ್ ತಗೋಬೇಕಂತ ಗೊತ್ತಿಲ್ಲ, ನಮ್ಗೆ ಬಾಯಿಗೆ ರುಚಿ ಆದ್ರೆ ಅದು ಹೊಟ್ಟೆಗೆ ಅದು ಬೇಡವಾಗಿದೆ. ಸೊ ನಾವು ಇದನ್ನೆಲ್ಲ ತಗೊಳ್ತೀವಿ, ಇದೆಲ್ಲ ನಿಮ್ಗೆ ಜಂಕ್ ಫುಡ್ ಅಂತ ಕರೀತಾರೆ. ಯಾಕೆಂದ್ರೆ ಇದರಲ್ಲಿ ನಿಮ್ಗೆ ಕಲರಿಂಗ್ ಏಜೆಂಟ್, ಟೇಸ್ಟಿ ಪೌಡರ್ಸ್, ಫ್ಲೇವರ್ಸ್ ಇದನ್ನೆಲ್ಲ ಯೂಸ್ ಮಾಡಿರ್ತಾರೆ. ಅದೇ ಕೆಮಿಕಲ್, ಅದು ಬಾಡಿಗೆ ಅಗತ್ಯ ಇಲ್ಲ. ಎಲ್ಲೋ ಒನ್ ಟೈಮ್ ಅಕೇಶನಲ್ಲಿ ನೀವು ತಗೊಂಡು ಏನು ತೊಂದರೆ ಇಲ್ಲ, ಆದ್ರೆ ರೆಗ್ಯುಲರ್ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಮೇಲೆ ಟಾಕ್ಸಿನ್ಸ್ ವಿಷ ಲೋಡ್ ಆಗ್ತಾ ಹೋಗ್ತಾ ಇರ್ತದೆ, ಬಾಡಿ ಇಮ್ಯುನಿಟಿ ವೀಕ್ ಆಗ್ತದೆ, ಕಾಯಿಲೆಗಳು ಒಳಗಡೆ ಬರ್ಲಿಕ್ಕೆ ಶುರು ಆಗ್ತದೆ. ಸೊ ಅದ್ರ ಜೊತೆಗೆ ನಿಮ್ಗೆ ಕೆಟ್ಟ ಚಟಗಳಿರ್ಬೋದು, ಡಿಫರೆಂಟ್ ಟೈಪ್ಸ್ ಆಫ್ ಚಟಗಳು. ಕೆಲವರು ಚೈನ್ ಸ್ಮೋಕರ್ಸ್ ಇರ್ತಾರೆ, ಮಾವ ಗುಟ್ಕಾ ಇದನ್ನೆಲ್ಲ ಜಾಸ್ತಿ ತಗೊಳ್ತಾರೆ, ಅದರಿಂದನೂ ಅವರಿಗೆ ತುಂಬಾ ಪ್ರಾಬ್ಲಮ್ಸ್ಗಳು ಬಂದ್ಬಿಡ್ತಾರೆ ಬಾಡಿ ಒಳಗಡೆ. ಸೊ ಈ ತರ ನಿಮ್ಗೆ ಪಾನ್ ಪರ ಆಗಿರ್ಬೋದು, ಪಾನ್ ಬೇಕಾದಷ್ಟು ಮಾರ್ಕೆಟ್ ಅಲ್ಲಿ ಸಿಗ್ತದೆ, ನಿಮ್ಗೆ ಅದನ್ನ ಯೂಸ್ ಮಾಡೋದ್ರಿಂದ ಅದ್ರಲ್ಲಿ ಗೊತ್ತಿರೋದಿಲ್ಲ ಅದು ಇದು ಇನ್ನೂ ಡೇಂಜರಸ್, ಇದು ತಗೊಳೋದ್ರಿಂದ ಇನ್ನೂ ಡೇಂಜರಸ್. ಯಾಕಂದ್ರೆ ಇದರಲ್ಲಿ ಪುನಃ ಕೆಮಿಕಲ್ ಸಬ್ಸ್ಟೆನ್ಸಸ್ ಹಾಕಿರ್ತಾರೆ. ಕೆಲವರಿಗೆ ನೋಡಿ ಗುಟ್ಕಾ ಜಾಸ್ತಿ ತಗೊಳ್ತಾ ಹೋದ್ರೆ ಬಾಯಿ ಸಹ ಮತ್ತೆ ಕಳೀಲಿಕ್ಕೆ ಆಗುದಿಲ್ಲ, ಬಾಯಿ ತಣ್ಣಗಾಗ್ತಾ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ಸೊ ಇದೇನಾಗ್ತದೆ, ಓವರ್ ಎ ಮ್ಯಾಟರ್ ಆಫ್ ಟೈಮ್ ನಿಮ್ಗೆ ಟಾಕ್ಸಿನ್ಸ್ಗಳು ಬಾಡಿಯಲ್ಲಿ ಲೋಡ್ ಆಗ್ತಾ ಹೋಗ್ತದೆ. ದಟ್ ಈಸ್ ಈಗ ಎಕ್ಸ್ಟರ್ನಲ್. ಇದು ಇಂಟರ್ನಲ್ ಟಾಕ್ಸಿನ್ ಯಾವ್ದು, ಯೂಸ್ಫುಲ್ ಸಬ್ಸ್ಟೆನ್ಸ್ ಟು ದ ನಾರ್ಮಲ್ ಫಂಕ್ಷನ್ ಆಫ್ ದ ಬಾಡಿ ಆರ್ಗನ್, ಬಟ್ ಎಕ್ಸೆಸ್ ಬಿಕಮ್ಸ್ ಹಾರ್ಮ್ಫುಲ್, ದಟ್ ಈಸ್ ಗ್ಲೂಕೋಸ್, ಫ್ಯಾಟ್ ಎಕ್ಸೆಟ್ರಾ. ನಾನೀಗ ಎಕ್ಸ್ಟರ್ನಲ್ ಹೇಳಿದೆ, ಇದು ಇಂಟರ್ನಲ್. ಇಂಟರ್ನಲ್ ಯಾವ್ದೆಲ್ಲ ಅಂತ ಹೇಳಿದ್ರೆ, ಬಾಡಿಯಲ್ಲಿ ನಿಮ್ಗೆ ಜಾಸ್ತಿ ಗ್ಲೂಕೋಸ್, ನಾನು ಹೇಳಿದ್ರೆ ಈವನ್ ಸಕ್ಕರೆ ಜಾಸ್ತಿ ತಗೊಂಡ್ರೆ, ಎಣ್ಣೆ ಜಾಸ್ತಿ ತಿಂದ್ರೆ, ಉಪ್ಪು ಹುಳಿ ಖಾರವನ್ನು ಜಾಸ್ತಿ ತಗೊಂಡ್ರೆ, ಅಥವಾ ಟೇಸ್ಟಿ ಪೌಡರ್ನ ಜಾಸ್ತಿ ಯೂಸ್ ಮಾಡಿದ್ರೆ, ಕಲರಿಂಗ್ ಏಜೆಂಟ್ ಅನ್ನು ಯೂಸ್ ಮಾಡಿದ್ರೆ ಏನಾಗ್ತದೆ, ಆಸ್ ಎ ಮ್ಯಾಟರ್ ಆಫ್ ಟೈಮ್ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗ್ಬಿಡ್ತದೆ. ಆಸ್ ಎ ಮ್ಯಾಟರ್ ಆಫ್ ಟೈಮ್ ನಿಮ್ಮ ಬಾಡಿಯಲ್ಲಿ ಯೂರಿಕ್ ಆಸಿಡ್ ಅಕ್ಯುಮುಲೇಟ್ ಆಗ್ತದೆ. ಆಸ್ ಎ ಮ್ಯಾಟರ್ ಆಫ್ ಟೈಮ್ ನಿಮ್ಮ ಕಿಡ್ನಿಯಲ್ಲಿ ಸ್ಟೋನ್ ಆಗ್ಬಿಡ್ತದೆ, ಕೆಲವು ಕೆಲವು ಯೂರಿಕ್ ಆಸಿಡ್ ಅಕ್ಯುಮುಲೇಟ್ ಆಗ್ತದೆ, ಆಮೇಲೆ ಟ್ಯೂಮರ್ ಆಗ್ತದೆ, ಗಡ್ಡೆಗಳು ಬಂದ್ಬಿಡ್ತದೆ. ಇದೆಲ್ಲ ನಿಮ್ಮ ಇಂಟರ್ನಲ್ ಟಾಕ್ಸಿನ್, ಇಂಟರ್ನಲ್ ಬಾಡಿ ಒಳಗಡೆ ಇದು ಇರಬಾರ್ದು, ಬಟ್ ಏನಾಗ್ತದೆ, ಬಾಡಿ ಇಮ್ಯುನಿಟಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಏನಾಗ್ತದೆ ಆರಾಮ್ಸೆ ಒಂದ್ ಕಡೆ ಸ್ಟೋರ್ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಅನ್ನ ಕೊಡ್ತದೆ. ಸೊ ನಿಮ್ಗೆ ಬಾಡಿ ಇಂಬ್ಯಾಲೆನ್ಸ್ ಆಗಿ ಟೋಟಲ್, ಈಗ ನಿಮ್ಗೆ ಟಾಕ್ಸಿನ್ಸ್ ಯಾವಾಗ ಬಾಡಿ ಲೋಡ್ ಆಗ್ತದೋ, ಬಾಡಿ ಇಂಬ್ಯಾಲೆನ್ಸ್ ಅಂದ್ರೆ ರಿಫ್ಲೆಕ್ಟರ್ ಆರ್ ಮ್ಯಾನಿಫೆಸ್ಟರ್ ಇನ್ ದ ಫಾರ್ಮ್ ಆಫ್ ಮಾಲ್ ಫಂಕ್ಷನ್ಸ್. ಅಂದ್ರೆ ಬಾಡಿ ಸರಿಯಾಗಿ ಕೆಲಸ, ಈಗ ಕೆಲವರಿಗೆ ಗೊತ್ತಾಗ್ತದೆ ನಿಮ್ಗೆ ವೀಕ್ನೆಸ್ ಆಗುದು, ಸುಸ್ತಾಗುದು, ಕಣ್ಣು ಉರಿ ಬರುವುದು, ಎದೆ ಉರಿ ಬರುವುದು, ಕುತ್ತಿಗೆ ನಿಮ್ಗೆ ಕರೆಕ್ಟ್ ಇರೋದಿಲ್ಲ, ಆಮೇಲೆ ಇನ್ನು ಕೆಲವರಿಗೆ ಹೊಟ್ಟೆಯಲ್ಲಿ ಗುಡುಗುಡು ಆಗುದು, ಹೊಟ್ಟೆಯಲ್ಲಿ ಆಸಿಡಿಕ್ ಆಗುದು, ಮೋಷನ್ ಹೋಗದೆ ಇರುವುದು, ಆಮೇಲೆ ಯೂರಿನ್ ಅಲ್ಲಿ ನಿಮ್ಗೆ ಇನ್ಫೆಕ್ಷನ್ ಆಗುದು, ಯೂರಿನ್ ಅಲ್ಲಿ ನಿಮ್ಗೆ ಕಲರ್ ಹಳದಿ ಹೋಗುವಂತದ್ದು, ಆಮೇಲೆ ಕಾಲು ಪಾದದಲ್ಲಿ ಉರಿ ಬರುವಂತದ್ದು, ಇದೆಲ್ಲ ನಿಮ್ಗೆ ರಿಫ್ಲೆಕ್ಟೆಡ್ ಆರ್ ಮ್ಯಾನಿಫೆಸ್ಟೆಡ್ ಇನ್ ದ ಫಾರ್ಮ್ ಆಫ್ ಮಾಲ್ ಫಂಕ್ಷನ್ಸ್. ಅಂದ್ರೆ ಫಂಕ್ಷನ್ ಕರೆಕ್ಟ್ ಆಗ್ಬೇಕು, ಅದು ಆಗ್ತಾ ಇಲ್ಲ. ಸೊ ಇದನ್ನ ನೀವು ಹಾಗೆ ಬಿಟ್ರೆ ಮುಂದೊಂದು ದಿವಸ ನಿಮ್ಗೆ ಏನಂದ್ರೆ ಹಣೆ ಪಟ್ಟಿ ಕಟ್ಬಿಡ್ತಾರೆ, ನಿಮ್ಗೆ ಥೈರಾಯ್ಡ್ ಬಂದಿದೆ, ನಿಮ್ಗೆ ಶುಗರ್ ಬಂದಿದೆ, ನಿಮ್ಗೆ ಬಿ ಪಿ ಬಂದಿದೆ, ಈ ರೀತಿ ಅಂದ್ರೆ ನಿಮ್ಮ ಬಾಡಿ ಆರ್ಗನ್ಸ್ ಇಂಬ್ಯಾಲೆನ್ಸ್ ಆಯ್ತು, ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಟ್ ಇಸ್ ಎ ಜಸ್ಟ್ ಲೈಕ್ ಎ ಬೈಕ್. ಈಗ ಒಂದು ಬೈಕ್ ಕಾಣ್ತಾ ಇದೆ ನಿಮ್ಗೆ, ಗೊತ್ತಾಯ್ತಾ ನಿಮ್ಗೆ, ಇಟ್ಸ್ ಬೈಕ್. ಸೊ ಇದನ್ನ ಮನುಷ್ಯ ಮಾಡಿದ್ದು, ಗೊತ್ತಾಯ್ತಾ, ಇದು ಭಗವಂತ ಮಾಡಿದ್ದಲ್ಲ, ಇದು ಮನುಷ್ಯ ಮಾಡಿದ್ದು. ನೀವು ಇದನ್ನ ಸರಿ ಮಾಡ್ಬೋದು. ಯಾಕೆ ಹೇಳಿದ್ರೆ ನೋಡಿ, ಯಾಕೆ ಸರಿ ಮಾಡ್ಬೋದು ನೋಡಿ, ಯಾಕೆಂದ್ರೆ ಇದು ಈ ಬೈಕ್ ತಯಾರು ಮಾಡ್ಬೇಕಾದ್ರೆ ಇದಕ್ಕೆ ಸ್ಪೇರ್ಸ್ ಗಳನ್ನ ರೆಡಿ ಮಾಡಿದ್ದಾರೆ. ಏನಾದ್ರೂ ಪಾರ್ಟ್ಸ್ ಹೋದ್ರೆ ಆ ಪಾರ್ಟ್ಸ್ ಅನ್ನ ಹಾಕ್ಲಿಕ್ಕೆ ಬೇಕಾದಷ್ಟು ಸ್ಪೇರ್ಸ್ ಇದೆ. ಏನ್ ಮಾಡ್ತಾರೆ, ಆ ಪಾರ್ಟ್ ತೆಗಿತಾರೆ, ಈ ಪಾರ್ಟ್ ಅನ್ನ ಹಾಕ್ಬಿಡ್ತಾರೆ, ಅದು ಬೈಕ್ ಕರೆಕ್ಟ್ ಆಗುತ್ತೆ. ಯಾಕೆಂದ್ರೆ ಇಟ್ಸ್ ಎ ಮ್ಯಾನ್ ಮೇಡ್. ಬಟ್ ನಿಮ್ಗೆ ಭಗವಂತ ಈ ಬಾಡಿಯನ್ನ ಕೊಟ್ಟಿದ್ದಾರೆ, ಅದನ್ನ ನಿಮ್ಗೆ ಎಷ್ಟು ಕೋಟಿ ಕೊಟ್ಟರು ಅದು ಕಮ್ಮಿನೇ. ಅದನ್ನ ನೀವು ಕರೆಕ್ಟ್ ಮೇಂಟೈನ್ ಮಾಡ್ಬೇಕು ಹೊರತು ಅದಕ್ಕೆ ರೈಟ್ ಸ್ಪೇರ್ಸ್ ಇಲ್ಲ. ಯಾವ್ದೋ ಯಾರದೋ ಕಿಡ್ನಿ ತೆಗೆದು ಹಾಕ್ಬೋದು, ಅದು ಆದ್ರೆ ಆಯ್ತು, ಇಲ್ಲಾದ್ರೆ ನಮ್ಮ ಫ್ರೆಂಡ್ ಒಬ್ರು ಇಲ್ಲಿ ಇದ್ದಾರೆ, ಅವರು ಕಿಡ್ನಿ ಚೇಂಜ್ ಮಾಡಿದ್ರೆ, ಆದ್ರೆ ಅವರಿಗೆ 30,000 ರೂಪಾಯಿ ಖರ್ಚಿದೆಯಂತೆ ಪ್ರತಿ ತಿಂಗಳು ಕಿಡ್ನಿ ಚೇಂಜ್ ಮಾಡಿದ ನಂತರ. ಅಷ್ಟು ಇನ್ಫೆಕ್ಷನ್ ಆದ್ರೆ ಪುನಃ ಪ್ರಾಬ್ಲಮ್ ಅಂತ. ಯಾರದು ಕಿಡ್ನಿ ಹಾಕಿದ್ದಾರೆ ಬಟ್ ಕೊಟ್ಟವರು ಓಕೆ ಕೊಟ್ಟಿದ್ದಾರೆ ಅವರು, ಬಟ್ ಆ ಪಾರ್ಟ್ಸ್ ಅವರದ್ದಲ್ಲ ನೋಡಿ, ಅದಕ್ಕೆ ಸೆಟ್ ಆಗುದಿಲ್ಲ. ಯಾಕಂದ್ರೆ ಇಟ್ ಈಸ್ ಮ್ಯಾನ್ ಮೇಡ್ ಅಲ್ಲ, ಗಾಡ್ ಮೇಡ್ ಬಾಡಿ, ದಟ್ ಇಸ್ ವೈ. ಸೊ ಅದರಿಂದ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಅವರ್ ಹ್ಯೂಮನ್ ಬಾಡಿ ಈಸ್ ಎ ಎಕ್ಸಲೆಂಟ್ ಮೆಷಿನ್. ಇಂತ ಒಂದು ಮೆಷಿನ್ ಅನ್ನ ನೀವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಿ ಅಷ್ಟು ಚೆನ್ನಾಗಿ ನೀವು ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಈಸ್ ಇಟ್ ನಾಟ್ ದ ರಿಕ್ವೈರ್ಡ್ ಟು ಓವರ್ ಆಲ್ ದ ಬಾಡಿ. ಸೊ ಅದರಿಂದ ನೀವು ಇದನ್ನ ಎಷ್ಟು ಚೆನ್ನಾಗಿ, ಓ ಈಗ ನಮ್ಗೆ ಹೊರಗಡೆ ಎಲ್ಲ ನಾವು ಏನ್ ಮಾಡ್ತೀವಿ, ಸರ್ವಿಸ್ ಮಾಡ್ತೀವಿ ಬಾಡಿಯನ್ನ, ನೀವು ಸರ್ವಿಸ್ ಮಾಡ್ತೀವಿ.
ಅದೇ ತರ ಬಾಡಿ ಅನ್ನೋ ಈ ನಮ್ಮ ದೇಹವನ್ನು ನಿಮ್ಗೆ ಸರ್ವಿಸ್ ಮಾಡಿದ್ದು ನೆನ್ಪುಂಟಾ ಅಂತ. ಸೊ ಎನಿ ಸ್ಪೇರ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಆರ್ ಅವೈಲಬಲ್ ಇನ್ ದ ಮಾರ್ಕೆಟ್? ಏನಾದ್ರೂ ಮಾರ್ಕೆಟ್ ಅಲ್ಲಿ ಮಾರ್ಲಿಕ್ಕೆ ಇಟ್ಟಿದಾರ? ಇದು ಹಾರ್ಟ್ ಸೇಲಿಗಿದೆ, ಕಿಡ್ನಿ ಸೇಲಿಗಿದೆ, ಅಥವಾ ಇದು ನಮ್ಮ ಕೈ ಸೇಲಿಗಿದೆ, ಅಥವಾ ನಿಮ್ಗೆ ಪ್ಯಾಂಕ್ರಿಯಾಸ್ ಸೇಲ್ಗಿದೆ. ಆದ್ರೆ ಅದು ಬೈಕ್ ಪಾರ್ಟ್ ಮಾರ್ತಾರೆ ಅಲ್ವಾ, ಮ್ಯಾನ್ ಮೇಡ್, ದಿಸ್ ಇಸ್ ಎ ಗಾಡ್ ಮೇಡ್. ಸ್ವಲ್ಪ ನೀವು ಸೀರಿಯಸ್ ಆಗಿ ಥಿಂಕ್ ಮಾಡ್ಬೇಕು. ಇದನ್ನ ನೀವು ಅರ್ಥ ಮಾಡಿದ್ರೆ ಮಾತ್ರ ನಿಮ್ಗೆ ಗ್ಯಾನೋಟಾನ್ಮ ಯಾಕೆ ಯೂಸ್ ಮಾಡ್ಬೇಕು, ನಾನು ಡಿ ಎಕ್ಸ್ ಎನ್ ಪ್ರಾಡಕ್ಟ್ ಯಾಕೆ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಇದನ್ನ. ಆಕ್ಚುಲಿ ದಿಸ್ ಇಸ್ 20 years ಓಲ್ಡ್ ಸ್ಲೈಡ್, ನಾವು ಇದನ್ನ ಹಾಕೋದಿಲ್ಲ. ಯಾಕಂದ್ರೆ ಇದು ಡೀಪ್ ಗ್ಯಾನೋಥೆರಪಿ, ಈಗ ಯಾರಿಗೂ ಅವತ್ತೇ ಇಲ್ಲ. ಆದ್ರೆ ನೀವು ರೆಗ್ಯುಲರ್ ಬಂದಿದ್ದೀರಿ, ಒಂದು 50 ಜನ ರೆಗ್ಯುಲರ್ ಇದ್ರಿ, ಅದಕ್ಕೋಸ್ಕರ ನಾನು ಈ ಸ್ಲೈಡ್ ಹಾಕಿ ತೋರಿಸ್ತಾ ಇರೋದು. ಇಟ್ಸ್ ವೆರಿ ಡೀಪ್ ಗ್ಯಾನೋಥೆರಪಿ. ಸೊ ಸ್ಪೇರ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಆರ್ ಅವೈಲಬಲ್ ಇನ್ ದ ಮಾರ್ಕೆಟ್, ನಾಟ್ ನೋ ಇಟ್ ಎಲ್ಲಿಯೂ ಸಿಗುವುದಿಲ್ಲ. ನೀವು ಕೆಲವು ಟೈಮ್ ಒಂದು ಕಿಡ್ನಿ ಬೇಕಾದ್ರೆ ನೀವು ವರ್ಷಗಟ್ಟಲೆ ಕಾಯ್ಬೇಕಾಗ್ತದೆ, ಸೆಟ್ ಆಗೋದು ವೆರಿ ಡಿಫಿಕಲ್ಟ್. ಅದೇ ನಿಮ್ಗೆ ಬೈಕ್ ಪಾರ್ಟ್ ಹೋದ್ರೆ ಇಮಿಡಿಯೇಟ್, ಇಲ್ಲಾಂದ್ರೆ ಇನ್ನೊಂದ್ ಕಡೆ ಸಿಗ್ತದೆ, ಸೆಟ್ ಮಾಡ್ಕೋಬಹುದು. ಆದ್ರೆ ಹ್ಯೂಮನ್ ಬಾಡಿ ಹೋದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ. ಅದನ್ನ ನೀವು ಬ್ಯಾಲೆನ್ಸ್ ಮಾಡೋದೇ ಇಂಪಾರ್ಟೆಂಟ್. ಅಪ್ಲೈ ಸಿಂಪಲ್ ಫಾರ್ಮುಲಾ. ಆದ್ರೆ ಈಗ ನೀವು ಅಪ್ಲೈ ಸಿಂಪಲ್ ಫಾರ್ಮುಲಾವನ್ನು ನೀವು ಅಪ್ಲೈ ಮಾಡಿದ್ರೆ ಅದು ಸಾಧ್ಯ ಆಗ್ತದೆ. ಏನಂತ ಹೇಳಿದ್ರೆ, ಈಟ್ ವೆಲ್. ನಿಮ್ಗೆ ಊಟ ಮಾಡುವವನಿಗೆ ರೋಗ ಇಲ್ಲ ಅಂತ ಕೇಳಿದ್ದಾರೆ, ಗೊತ್ತಿದೆಯಲ್ಲ ನಿಮ್ಗೆ. ಅದಕ್ಕೆ ನೀವು ಸಮತೂಕದ ಊಟವನ್ನು ಮಾಡ್ಬೇಕು, 20-80. ನಿಮ್ಗೆ ರುಚಿ ಇದೆ ಅಂತೇಳಿ ಎಲ್ಲ ಉಪ್ಪು ಹುಳಿ ಖಾರ ಮೆಣಸು ಏನೇನಿದೆ, ಅದು ಅಲ್ಲಿ ಬೇಕರಿ ಐಟಮು, ಇಲ್ಲಿ ಸ್ವೀಟ್ ಐಟಮು, ಅಲ್ಲಿ ನೋಡಿದ್ರೆ ಖರೀದಿದ ಐಟಮು, ಏನಾಯ್ತು ಬಾಡಿ ಎಲ್ಲಾ ಪಾರ್ಟ್ಸ್ ಲೂಸ್ ಆಗಿ ಹೋಗ್ಬಿಡ್ತದೆ. ಈಟ್ ಇಲ್ಲಿ ಕೊಟ್ಟಿದ್ದಾರೆ, ಈಟ್ ವೆಲ್ ಅಂತ ಹೇಳಿದ್ರೆ ನೀವು ಬ್ಯಾಲೆನ್ಸ್ ಆಗಿ ಊಟ ಮಾಡೋದನ್ನ ಕಲ್ತಿರ್ಬೇಕು. ಬ್ಯಾಲೆನ್ಸ್ ಊಟ ಮಾಡಿದ್ರೆ ಊಟ ಮಲ್ಲವರಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತು ನಿಮ್ಗೆ. ಆ ರೀತಿ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳಿಕ್ಕೆ ಗೊತ್ತಿರಬೇಕು. ಟೈಮ್ಲಿ ಫುಡ್ ಅನ್ನ ತಗೊಳ್ಳಿ, ಬೆಳಿಗ್ಗೆ ಸಫಿಷಿಯಂಟ್ ತಗೊಳ್ಳಿ, ಮಧ್ಯಾಹ್ನ ಮೀಡಿಯಂ ತಗೊಳ್ಳಿ, ರಾತ್ರಿ ಯಾರು ವೆರಿ ಲೈಟ್ ಫುಡ್ ತಗೊಳ್ಳಿ, ಆರಾಮಾಗಿರಿ, ಸ್ಲೀಪ್ ವೆಲ್. ಇವತ್ತು ಜನರಿಗೆ ಯಾವಾಗ ಮಲಗಬೇಕು, ಯಾವಾಗ ಎಚ್ಚರ, ರಾತ್ರಿ ಪರಿಸ್ಥಿತಿ ಆ ರೀತಿ ಇದೆ, ಗೊತ್ತಾಯ್ತು ನಿಮ್ಗೆ. ನಿದ್ರೆ ನಮ್ಮ ಬೇಡಿಗೆ, ಬಾಡಿಗೆ ಏನ್ ಬೇಕು, ಯಾಕೆ ನಿದ್ರೆ ಬೇಕು, ನಮ್ಮ ಬಾಡಿ ನಿಮ್ಗೆ ಸೆಲ್ಗೆ ಸಫಿಷಿಯಂಟ್ ಆಮ್ಲಜನಕ ಬೇಕಾಗ, ಆವಾಗ ಮಾತ್ರ ಅದು ರಿಜನರೇಟ್ ಆಗಿ ಪುನಃ ನಿಮ್ಗೆ ಆಕ್ಟಿವೇಟ್ ಆಗ್ಲಿಕ್ಕೆ ನೀವು ಸಾಧಾರಣ 6-8 ಗಂಟೆ ನಿದ್ರೆಯನ್ನು ಕರೆಕ್ಟ್ ಆಗಿ ಮಾಡ್ಬೇಕು. ಕ್ವಾಲಿಟಿ ಸ್ಲೀಪ್ ಬೇಕಂತ ಹೇಳ್ತಾರೆ. ಗೊತ್ತಾ ನೋಡಿ, ಈ ಪ್ರಾಣಿಗಳೆಲ್ಲ ಹೇಗೆ ನಿದ್ರೆ ಮಾಡ್ತದೆ ನೋಡಿ. ಆದ್ರೆ ಮನುಷ್ಯ ಇವತ್ತೇನಾಗಿದ್ದಾನೆ, ಈಗ ಈ ಪ್ರಾಣಿಗಳೆಲ್ಲ ಒಂದ್ಸಲ ಈಗ ಹೊಟ್ಟೆ ತುಂಬಾ ತಿಂದು ಬಿಟ್ಟ ಅಂತ ಹೇಳಿದ್ರೆ ಅದು ಎಲ್ಲಿ ಮಲಗುತ್ತದೆ, ಏರ್ ಮೇಲೆ ಮಲಗ ಗೊತ್ತಿರುವುದಿಲ್ಲ. ಸೊ ಅಷ್ಟು ಆರಾಮ್ ಇರ್ತವೆ. ಬಟ್ ಅದೇ ನಾವು ಮನುಷ್ಯ ಇವತ್ತೇನಾಗಿದೆ ಅಂತ ಹೇಳಿದ್ರೆ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಬದುಕಲಿಕ್ಕೆ ಅಷ್ಟು ಪ್ರಾಬ್ಲಮ್ ಆಗ್ಬಿಡಿದೆ, ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗಿ ಈ ರೀತಿ ಆಗಿದೆ. ಸೊ ಅದ್ರ ನಂತರ ನೆಕ್ಸ್ಟ್ ಬರುತ್ತೆ, ವೆರಿ ಇಂಪಾರ್ಟೆಂಟ್. ನೀವೇನು ಬಾಡಿಗೆ ತಗೊಳ್ತೀರಿ ಅದು ಕರೆಕ್ಟ್ ಆಗಿ ಜೀರ್ಣ ಆಗ್ಬೇಕು. ಅದು ಕರೆಕ್ಟ್ ಆಗಿ ಜೀರ್ಣ ಆಗ್ಲಿಲ್ಲ, ಕ್ಯಾಲೋರೀಸ್ ಬಾಡಿಯಲ್ಲಿ ಜಾಸ್ತಿ ಆದ್ರೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ನೀವು ಅಟ್ಲೀಸ್ಟ್ ದಿನಕ್ಕೆ 1.5 ಗಂಟೆ ಎಕ್ಸಸೈಸ್ ಮಾಡಿ, ಅಥವಾ ಯೋಗಾಭ್ಯಾಸ ಮಾಡಿ, ಮೆಡಿಟೇಷನ್ ಮಾಡಿ, ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಬಾಡಿಯನ್ನ ಕರೆಕ್ಟ್ ಇಟ್ಕೊಳ್ಳಿ. ಆವಾಗ ನಿಮ್ಮ ಆರೋಗ್ಯ ಸರಿ ಇರ್ತದೆ. ಓಕೆ, ಈ ರೀತಿಯಲ್ಲಿ ನೀವು ಮಾಡೋದ್ರಿಂದ ಕರೆಕ್ಟ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಡೋಂಟ್ ಅದನ್ನೆಲ್ಲ ಮರಿಬೇಡಿ. ಅಲ್ಟಿಮೇಟ್ಲಿ ವಿ ಕ್ಯಾನ್ ಗೆಟ್ ಹೆಲ್ತ್ ಸಿಗ್ತದೆ. ಐ ಆಮ್ ದ ಬಾಸ್. ನಿಮ್ಗೆ ಹೆಲ್ತ್ ಕರೆಕ್ಟ್ ಆಗಿ ಕೂತ್ಕೊಂಡ್ರೆ ಹೋಗ್ಲೇಬೇಕಲ್ಲ. ಇದು ಕರೆಕ್ಟ್ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್. ಈಗ ಊಟ ಮಾಡಿ ತಿಂಡಿ ಮಾಡಿ ಎಲ್ಲ ಕರೆಕ್ಟ್, ಆದ್ರೆ ಹೊರಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನ ಪೇಪರ್ ಇಟ್ಕೊಂಡು ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡಿರ್ತಾರಲ್ಲ, ಎಷ್ಟೋ ಜನ ಇವತ್ತು ಬೀಡಿ ಸಿಗರೇಟ್ ಇಟ್ಕೊಂಡು ಕೂತ್ಕೊಳ್ತಾರೆ ಈ ರೀತಿ. ಸೊ ಬಟ್ ಫೈನಲಿ ಇದು ಕರೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ಸರಿ ಇದೆ ಅಂತಾನೆ ಹೇಳ್ಬೋದು. ಆದ್ರಿಂದ ಪ್ರಾಪರ್ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನೀವು ಕರೆಕ್ಟ್ ಮಾಡಿದ್ರೆ ಆರೋಗ್ಯವಾಗಿರ್ಲಿಕ್ಕೇನು ತೊಂದರೆ ಇಲ್ಲ. ಫ್ರಮ್ ಟೈಮ್ ಇಮ್ಮೆಮೋರಿಯಲ್, ಎವರ್ ಸಿನ್ಸ್ ಮ್ಯಾನ್ ವಾಸ್ ಅಂಡ್ ಬೋರ್ನ್ ಅಂಡ್ ಕನ್ಸ್ಟೆಂಟ್ ಈಸ್ ಬಿಟ್ವೀನ್ ಮ್ಯಾನ್ ಅಂಡ್ ದ ಬ್ಯಾಕ್ಟೀರಿಯಾ ಅಂಡ್ ವೈರಸ್. ಸೊ ಈಗ ಇದು ಮನುಷ್ಯ ಹುಟ್ಟಿದಾಗಿದ್ದನು, ಈಗ ಬ್ಯಾಕ್ಟೀರಿಯಾ ವೈರಸ್ ನಾನು ಇದು ನೋಡಿ, 20 ವೈರಸ್ ಇರ್ಬೋದು ಹೊರಗಡೆ. ಇದು ನಾನು ಹೇಳಿದ್ರೆ 20 ವರ್ಷ ಹಿಂದಿದ್ದು ಇದು ಸ್ಲೈಡ್, ಆವಾಗ್ಲೇ ಹಾಕಿದ್ದಾರೆ ನೋಡಿ. ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ನಮ್ಗೆ ಆಟೋಮೆಟಿಕ್ ನಮ್ಮ ಬಾಡಿ ಮೇಲೆ ಅದು ಅಟ್ಯಾಕ್ ಮಾಡ್ತಾನೆ ಇರ್ತದೆ. ನೀವು ಎಲ್ಲಿ ವೀಕ್ ಇದೆ ಅದು ಬಂದು ಅಟ್ಯಾಕ್ ಆಗುತ್ತೆ. ಎಷ್ಟೋ ಜನಕ್ಕೆ ಶೀತ ನೆಗಡಿ, ಆವಾಗ ಥಂಡಿ ಆಗೋದು, ಅಲರ್ಜಿ ಆಗೋದು, ಇಚ್ಚಿಂಗ್ ಆಗೋದು, ಇದೆಲ್ಲ ನಿಮ್ಗೆ ಬ್ಯಾಕ್ಟೀರಿಯಾ ವೈರಸ್ಗಳಿಂದ ಆಗಿರ್ತದೆ. ಸೊ ಇದನ್ನು ನೀವು ತಡಿಬೇಕಾದ್ರೆ ಏನಾಗುತ್ತೆ, ನಿಮ್ಮ ರೋಗ ಶಕ್ತಿ ಸ್ಟ್ರಾಂಗ್ ಇರಬೇಕು, ಆವಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಟು ಅಂಡರ್ಸ್ಟೇಕ್ ದ ಫೈಟ್ ಆನ್ ಬಿಹಾಫ್ ಆಫ್ ದ ಮ್ಯಾನ್, ಗಾಡ್ ಹ್ಯಾಸ್ ಗಿಫ್ಟೆಡ್ ಹಿಮ್ ಎ ನ್ಯಾಚುರಲ್ ಡಾಕ್ಟರ್ ರೈಟ್ ಫ್ರಮ್ ದ ಬರ್ತ್. ಗೊತ್ತಾಯ್ತು ನಿಮ್ಗೆ, ಹುಟ್ಟಬೇಕಾಗದ್ರೆ ಬಾಡಿ ಒಳಗಡೆ ನಿಮ್ಗೆ ಆ ನ್ಯಾಚುರಲ್ ಡಾಕ್ಟರ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ.
ಅದು ಏನ್ ಮಾಡ್ತದೆ ಅಂದ್ರೆ ನಿಮ್ಗೆ ಈ ವೈರಸ್ ಬ್ಯಾಕ್ಟೀರಿಯಾ ಬರ್ದಿದ್ದಾಗೆ ಅದು ನಿಮ್ಮನ್ನ ತಡೀತದೆ. ಬಟ್ ನೀವು ತಗೊಳ್ಳುವ ಈ ಆಹಾರ, ನೀರು, ಗಾಳಿಯಿಂದಾಗಿ ಏನಾಗಿದೆ ಅಂದ್ರೆ ಅದು ವೀಕ್ ಆಗಿದೆ, ಆ ಬ್ಯಾಕ್ಟೀರಿಯಾ ಬಾಡಿ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ದಟ್ ಈಸ್ ದ ಥಿಂಗ್. ದ ಹ್ಯೂಮನ್ ಬಾಡಿ ಇಸ್ ದ ಡಾಕ್ಟರ್ ಇನ್ ದಿಸ್ ವರ್ಲ್ಡ್. ಇದಕ್ಕಿಂತ ಮಿಗಿಲಾದ ಡಾಕ್ಟರ್ ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಇರ್ಲಿ, ಅವ್ರು ಬೇಕಾದ್ರೆ ಡಬಲ್ FRC ಆಗಿ ಈಪನ್ ಕೋಶಿ ಅವರೇ ಇರಬಹುದು, ಅವ್ರ ಹತ್ರ ಹೋಗಿ ನೀವು ಕುತ್ಕೊಳ್ಳಿ ಸುಮ್ಮನೆ, ನಿಮ್ಗೆ ಟ್ರೀಟ್ಮೆಂಟ್ ಅವ್ರು ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮನ್ನೇ ಕೇಳ್ತಾರೆ ಏನಾಗಿದೆ ನಿಮ್ಗೆ ಅಂತ. ಆವಾಗ ನೀವೇ ಹೇಳ್ತೀರಿ ನನ್ಗೆ ಅಲ್ಲಿ ಪ್ರಾಬ್ಲಮ್, ಇಲ್ಲಿ ಪ್ರಾಬ್ಲಮ್, ಹೊಟ್ಟೆ ಪ್ರಾಬ್ಲಮ್, ತಲೆ ಪ್ರಾಬ್ಲಮ್ ಹೇಳ್ತಿರಲ್ಲ. ಆದ್ರಿಂದ ಡಾಕ್ಟರ್ ನೀವೇನೆ, ಯು ಆರ್ ದ ಬೆಸ್ಟ್ ಡಾಕ್ಟರ್. ನಿಮ್ಗೆ ಬಾಡಿ ಒಳಗಡೆ ಏನಾಗಿದೆ ನಿಮ್ಗೆ ಗೊತ್ತಾಗ್ತದೆ ಹೊರತು ಡಾಕ್ಟರ್ಗೆ ಗೊತ್ತಾಗುದಿಲ್ಲ. ಡಾಕ್ಟರ್ ಓನ್ಲಿ ಟ್ರೀಟ್ ಮಾಡ್ಬೋದು ಅಷ್ಟೇ. ದಿಸ್ ಡಾಕ್ಟರ್ ಅಲೋನ್ ಕೀಪ್ಸ್ ಹಿಮ್ ಟು ಲಿವ್ ಲಾಂಗರ್ ವಿತೌಟ್ ಎನಿ ಡಿಸೀಸ್. ಈ ನಿಮ್ಮ ಲೈಫ್ ಲಾಂಗ್ ನೀವು ಚೆನ್ನಾಗಿರ್ಬೇಕಾದ್ರೆ ಈ ಬಾಡಿ ಇದೆಯಲ್ಲ ಅದು ಮಾತ್ರ ಸಾಧ್ಯ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ದಿಸ್ ಡಾಕ್ಟರ್ ದ ಬಾಡಿ ಅಲೋನ್ ಕೀಪ್ಸ್ ಹಿಮ್ ಟು ಲಿವ್ ಲಾಂಗರ್ ವಿತೌಟ್ ಎನಿ ಡಿಸೀಸ್ ಅನ್ನ ಇಡಬೇಕಾದ್ರೆ ನೀವು ದೇಹವನ್ನ ನೀವು ಕರೆಕ್ಟ್ ಇಡಬೇಕೇ ಹೊರತು ಬೇರೆ ಯಾವುದನ್ನಲ್ಲ. ದ ನೇಮ್ ಆಫ್ ದಿಸ್ ಡಾಕ್ಟರ್ ಈಸ್ ಮ್ಯಾನ್ ಈಸ್ ಕಾಲ್ಡ್ ಇಮ್ಯುನಿಟಿ. ಗೊತ್ತಾಯ್ತಾ ನಿಮಗೆ? ಇಮ್ಯುನಿಟಿ, ಇದನ್ನ ಈ ಡಾಕ್ಟರ್ನ ಬಾಡಿ ಒಳಗಡೆ ಇರುವ ಈ ಡಾಕ್ಟರ್ನ ಏನ್ ಕರೀತಾರೆ, ರೋಗ ನಿರೋಧಕ ಶಕ್ತಿ, ದಟ್ ಈಸ್ ಕಾಲ್ಡ್ ಇಮ್ಯುನಿಟಿ ಅಂತ ಹೇಳ್ತಾರೆ. ದಿಸ್ ಡಾಕ್ಟರ್ ವಾಸ್ ಬೋರ್ನ್ ವಿತ್ ಮ್ಯಾನ್ ಡೈಸ್ ವಿತ್ ಮ್ಯಾನ್. ಈ ಹುಟ್ಟಬೇಕಾದ್ರೆ ಈ ಡಾಕ್ಟರ್ ನಮ್ಮ ಒಳಗಡೆ ಇದ್ದಾನೆ, ಅದು ಎಲ್ಲಿವರೆಗೆ ಅಂದ್ರೆ ನಾವು ಹೋಗುತ್ತಂತ ನಮ್ಮ ಜೊತೆಗೆ ಇರ್ತಾರೆ. ಇಟ್ಸ್ ಕಾಲ್ಡ್ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ. ಇವತ್ತು ಈಗ ನೋಡಿ ವೈರಸ್ ಯಾವ್ದು ವ್ಯಾಕ್ಸಿನ್ ಇಲ್ಲ, ಮಾತ್ರ ಇಲ್ಲ, ಇಂಜೆಕ್ಷನ್ ಇಲ್ಲ. ಗವರ್ಮೆಂಟ್ ಇಟ್ಸ್ ಸೆಲ್ಫ್ ಹೇಳ್ತಾ ಇದೆ ಏನ್ ಮಾಡ್ಬೇಕು, ನಿಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡಿ, ನಿಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡಿ. ದಟ್ ಈಸ್ ದ ಥಿಂಗ್. ಸೊ ನಾವು 20 ವರ್ಷದಿಂದ ನಾವು ಹೇಳೋದು ನಮ್ಮ ಟ್ರೀಟ್ಮೆಂಟೇ ಇದೇನೆ, ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡೋದೇ ನಮ್ಮ ಟ್ರೀಟ್ಮೆಂಟ್. ಅದಕ್ಕೋಸ್ಕರ ಇವತ್ತು ನಿಮಗೆ ಗ್ಯಾನೋಥೆರಪಿ ಇರ್ಬೋದು, ಸ್ಪುರ್ನ ಇರ್ಬೋದು, ನೋನೀಸಿ ಇರ್ಬೋದು, ಬೇಕಾದಷ್ಟು ನೀವು ಮಾಡ್ಬೋದು. ನಾನು ಹೇಳ್ತೀನಿ ಕೇಳಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸ್ಟಾರ್ಟ್ ಮಾಡಿ ಮಾಡಿ, ನಿಮ್ಗೆ ಉತ್ತಮ ಆಗ್ತದೆ. ದ ಇಮ್ಯೂನ್ ಸಿಸ್ಟಮ್ ಇನ್ ದ ಹ್ಯೂಮನ್ ಬಾಡಿ, ಇದು ನಾವು ಡೀಟೇಲ್ ಹೋಗುದಿಲ್ಲ. ಪುನಃ ನೀವು ಇಮ್ಯೂನ್ ಸಿಸ್ಟಮ್ ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾರೆ, ಅಡಿನಾಯ್ಡ್ಸ್ ಇರ್ಬೋದು, ಟಾನ್ಸಿಲ್ಸ್, ಥೈಮಸ್ ಅಂಡ್ ಸ್ಪ್ಲೀನ್ ಅಂಡ್ ಪೇರ್ ದ ಪ್ಯಾಚಸ್ ಅಂಡ್ ಬೋನ್ ಮ್ಯಾರೋ ಅಪೆಂಡಿಕ್ಸ್ ಕಾಣ್ತಾರೆ. ಇದೆಲ್ಲ ಲಿಂಪಥೆಟಿಕ್ ವೆಸಲ್ಸ್ ಅಂಡ್ ಲಿಂಪಲ್ ನೋಡ್ಸ್, ಇದೆಲ್ಲ ನಿಮ್ಗೆ ಇಮ್ಯುನಿಟಿ ಸಿಸ್ಟಮ್ಗೆ ಇದು ಸಂಬಂಧಪಟ್ಟಿರೋದು ಮೇನ್ಲಿ. ಗೊತ್ತಾಯ್ತಾ ನಿಮಗೆ? ಮೇನ್ ಇದನ್ನ ಸಿಸ್ಟಮ್ಗೆ ಸಂಬಂಧಪಟ್ಟಿದೆ. ಇದನ್ನ ನಾವು ಪರ್ಫೆಕ್ಟ್ ಇಟ್ರೆ ನಿಮ್ ಬಾಡಿ ಕರೆಕ್ಟ್ ಇರ್ತದೆ. ಇಫ್ ಇಮ್ಯುನಿಟಿ ಇಸ್ ಸ್ಟ್ರಾಂಗ್, ಬಾಡಿ ಇಸ್ ಏಬಲ್ ಟು ಫೈಟ್ ಎಫಿಷಿಯಂಟ್ಲಿ ಅಟ್ ಡಿಸೀಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಆರ್ ವೈರಸ್. ಮತ್ತೆ ನಿಮ್ಗೆ ರೋಗ ಶಕ್ತಿ ನಿಮ್ಗೆ ಸರಿ ಇದ್ರೆ ಆಟೋಮೆಟಿಕ್ ನಿಮ್ಗೆ ವೈರಸ್ ಬ್ಯಾಕ್ಟೀರಿಯಾ ಬಾಡಿ ಒಳಗಡೆ ಬರ್ದಿದ್ದಾಗೆ ಅದು ತಡೀತದೆ. ಆ ರೀತಿಯಲ್ಲಿ ನಿಮ್ಗೆ ರೋಗ ನಿರೋಧಕ ಶಕ್ತಿಯ ವೆರಿ ಇಂಪಾರ್ಟೆಂಟ್ ಫೈನಲಿ ನಾವು ಹೇಳ್ಬೋದು. However, which immunity goes weak, the invading bacteria and penetrate into cell of the body. ಈಗ ನಿಮ್ಗೆ ಯಾವ ಇಮ್ಯುನಿಟಿ ವೀಕ್ ಆದ್ರೆ ಬ್ಯಾಕ್ಟೀರಿಯಾ ಒಳಗಡೆ ಬರ್ತದೆ, ನಮ್ಮ ಬಾಡಿ ಒಳಗಡೆ ಕುತ್ಕೊಳ್ತದೆ, ನಮ್ಮ ಸೆಲ್ ಅನ್ನ ಡ್ಯಾಮೇಜ್ ಮಾಡ್ತದೆ ನೋಡೋಣ. ಸೊ ಓಕೆ, ಹ್ಯಾವಿಂಗ್ ಸಕ್ಸಸ್ಫುಲಿ ಪೆನೆಟ್ರೇಟೆಡ್ ಇನ್ ದ ಸೆಲ್ ದೇ ರಿಲೀಸ್ ಟಾಕ್ಸಿನ್ಸ್ ಅಂಡ್ ಪಾಯ್ಸನ್ ವಿಚ್ ಕಾಸ್ ಡಿಸೀಸ್. ಅದೇ ನಿಮ್ಗೆ ಇದು ಹೋಗಿ ಸೆಲ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತದೆ. ದ ಪರ್ಟಿಕ್ಯುಲರ್ ಸೆಲ್ ಮೇಲೆ ಅಟ್ಯಾಕ್ ಆದಾಗ ಅದು ಟಾಕ್ಸಿನ್ಸ್ ಅದು ಬಾಡಿ ಒಳಗಡೆ ಹೋಗಿ ಪ್ರಾಬ್ಲಮ್ ಕೊಟ್ಬಿಡ್ತದೆ, ಆವಾಗ ನಿಮ್ಗೆ ಕಾಯಿಲೆ. ದ ಹ್ಯಾವಿಂಗ್ ಎ ಸಕ್ಸಸ್ಫುಲಿ ಪೆನೆಟ್ರೇಟೆಡ್ ಇನ್ ಟು ಸೆಲ್ that they release toxins and that is poison which cause disease aakta. So okay, thus when the doctor is loses his power of resistance, iga balagade hogi attack aagoyidu, attack aadaga en aagtade andre body alli en aagtade resistance power kammi aagibirutade, that is immunity weak aayitu. We go weak and contact disease with various organs of the body. ಯಾವ್ಯಾವ ಆರ್ಗನ್ಸ್ ಅಲ್ಲಿ ನಿಮ್ಗೆ ಯಾವ್ಯಾವ ಸೆಲ್ ಡ್ಯಾಮೇಜ್ ಆಗ್ತದೆ, ಯಾವ ಸೆಲ್ ವೀಕ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಲಂಗ್ಸ್ ಸೆಲ್ ವೀಕ್ ಆಯ್ತಂದ್ರೆ ನಿಮ್ಗೆ ಅಸ್ತಮಾ ಬಂತಲ್ಲ, ಅದೇ ತರ. ಸೊ ಕಿಡ್ನಿ ಸೆಲ್ ವೀಕ್ ಆಯ್ತಂದ್ರೆ ಕಿಡ್ನಿ ಪ್ರಾಬ್ಲಮ್ ಬಂತದ್ದು, ಸೊ ಕಿಡ್ನಿ ಸರಿ ಫಿಲ್ಟರ್ ಮಾಡೋದಿಲ್ಲ. ಪ್ಯಾಂಕ್ರಿಯಾಸ್ ಸೆಲ್ ವೀಕ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಡಯಾಬಿಟೀಸ್ ಬಂದ್ಬಿಡ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆರ್ಗನ್ಸ್ ವೀಕ್ ಸೆಲ್, ಆ ಸೆಲ್ ವೀಕ್ ಆಗ ಪರ್ಟಿಕ್ಯುಲರ್. ಈಗ ಫಾರ್ ಎಕ್ಸಾಂಪಲ್ ಇಫ್ ಲಂಗ್ ಸೆಲ್ ಆರ್ ಎಫೆಕ್ಟೆಡ್, ಇಟ್ ಪ್ರೊಡ್ಯೂಸ್ ಅಸ್ತಮಾ ಅಂಡ್ ಮೆನಿ ಅದರ್ ರೆಸ್ಪಿರೇಟರಿ ಡಿಸೀಸ್ ಬಂದ್ಬಿಡ್ತದೆ. ಲಂಗ್ಸ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ, ಲಂಗ್ಸ್ ಅಲ್ಲಿ ಮೇಲೆ ಟಾಕ್ಸಿನ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಅಸ್ತಮಾ ಪ್ರಾಬ್ಲಮ್ ಬರ್ತದೆ, ಅದನ್ನೇ ಮುಂದೊಂದು ರೆಸ್ಪಿರೇಟರಿ ಪ್ರಾಬ್ಲಮ್ ಲೈಫ್ ಲಾಂಗ್ ಫೇಸ್ ಮಾಡ್ಬೇಕಾದ. ಇಫ್ ಹಾರ್ಟ್ ಸೆಲ್ಸ್ ಆರ್ ಎಫೆಕ್ಟೆಡ್, ಇಟ್ ಗಿವ್ಸ್ ರೈಸ್ ಟು ದ ಬ್ಲಡ್ ಪ್ರೆಷರ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಗೆ ಬಂದ್ಬಿಡ್ತದೆ.
ಸೊ ಅದನ್ನ ಹಾರ್ಟ್ ಸೆಲ್ ಅನ್ನ ನೀವು ಚೆನ್ನಾಗಿ ಇಟ್ಕೊಳ್ಬೇಕು, ಹಾರ್ಟ್ ಸೆಲ್ ಗೆ ಏನು ಅಟ್ಯಾಕ್ ಆಗ್ತದೆ ಹಾಗೆ ನೋಡ್ಕೋಬೇಕು. ನೆಕ್ಸ್ಟ್ ಕಮ್ಸ್ ದ ಪ್ಯಾಂಕ್ರಿಯಸ್. ಪ್ಯಾಂಕ್ರಿಯಸ್ ಹೇಳಿ. ಓಕೆ, ಒನ್ ಆರ್ ಟೂ ಮಿನಿಟ್ಸ್ ಅಲ್ಲಿ ಸೆಷನ್ ಎಂಡ್ ಆಗ್ತದೆ, ಸೇಮ್ ಐಡಿ ಪಾಸ್ವರ್ಡ್ ಅಲ್ಲಿ ರೀಜಾಯ್ನ್ ಆಗಿ ಸೆಷನ್ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಶಶಿ. ಪ್ಯಾಂಕ್ರಿಯಸ್ ಸೆಲ್ಸ್ ಎಫೆಕ್ಟೆಡ್ ಆರ್ ಎಫೆಕ್ಟೆಡ್ ಇಟ್ ಲೀಡ್ಸ್ ಟು ದ ಡಯಾಬಿಟಿಕ್ಸ್. ಅದರಿಂದ ಪ್ಯಾಂಕ್ರಿಯಸ್ ಸೆಲ್ಸ್ ನಾನು ಎಷ್ಟು ಚೆನ್ನಾಗಿ ಇಟ್ಕೊಳ್ತದೆ ಅಷ್ಟು ಚೆನ್ನಾಗಿ ನೀವು ಡಯಾಬಿಟಿಸ್ ಬರೆದಿದ್ದಾಗೆ ತಡಿಬಹುದು. ಅದರಿಂದ ಸೆಲ್ ಮೇಲೆ ವರ್ಕ್ ಆಗ್ತದೆ. ಸೊ ಈಗ ಕಿಡ್ನಿ ಸೆಲ್ಸ್ ಡ್ಯಾಮೇಜ್ ಆಯ್ತು, ಆರ್ ಎಫೆಕ್ಟೆಡ್ ಕಿಡ್ನೀಸ್ ಲೂಸ್ ದರ್ ಎಬಿಲಿಟಿ ಟು ಎಕ್ಸ್ಕ್ರೀಟ್ ವೇಸ್ಟ್ ಮ್ಯಾಟರ್ ಲೀಡಿಂಗ್ ಟು ದ ಕಿಡ್ನಿ ಫೇಲ್ಯೂರ್ ಅಂಡ್ ಫೈನಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್. ಕಿಡ್ನಿ ಒಂದ್ಸಲ ನಿಮ್ಗೆ ಕಿಡ್ನಿ ಸೆಲ್ ಮೇಲೆ ಈ ಟಾಕ್ಸಿನ್ಸ್ ಅಟ್ಯಾಕ್ ಆಯ್ತಂದ್ರೆ ಆ ಸೆಲ್ ಫೇಲ್ಯೂರ್ ಆಗ್ತದೆ, ಆಟೋಮೆಟಿಕ್ ಕಿಡ್ನಿ ಫೇಲ್ಯೂರ್ ಆಗ್ಬಿಡ್ತದೆ. ನಿಮ್ಗೆ ಬೇರೆ ಬೇನೆ ಇಲ್ಲ, ನಿಮ್ಗೆ ಎಕ್ಸ್ಕ್ರೇಟ್ ಅಂದ್ರೆ ಏನು ವಿಷ ಆ ಬಾಡಿಯಲ್ಲಿ ಟಾಕ್ಸಿನ್ಸ್ ಇದೆ ಅದು ಹೊರಗೆ ಹಾಕ್ಲಿಕ್ಕೆ ಕಿಡ್ನಿಗೆ ಆಗುದಿಲ್ಲ. ಡಾಕ್ಟರ್ ಹೇಳ್ತಾರೆ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತಾರೆ, ಆಮೇಲೆ ನೀವು ಡಯಾಲಿಸಿಸ್ ಮಾಡಿ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಬೇರೆ ಕಿಡ್ನಿ ಹಾಕ್ಬೇಕಂತ ಹೇಳ್ತಾರೆ. ಸೊ ಲಾಸ್ಟ್ ಬಟ್ ಒನ್ ಟೈಪ್ ದ ಬ್ರೈನ್ ಸೆಲ್, ವೆರಿ ವೆರಿ ಡೇಂಜರಸ್ ಒನ್. ಬ್ರೈನ್ ಯಾಕೆ ಅಂತ ಹೇಳ್ತಾರೆ ಅಂದ್ರೆ ಬ್ರೈನ್ ಸರಿ ಇದ್ರೆ ಮಾತ್ರ ಉಳಿದ ಪಾರ್ಟ್ ಎಲ್ಲ ಅದು ನೋಡ್ಕೊಳ್ತದೆ ಯಜಮಾನ ಇದ್ದಾಗೆ ಬ್ರೈನ್. ಬಟ್ ಬ್ರೈನ್ ಸೆಲ್ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಫೈನಲಿ ಅವನ ಕತೆ ಮುಗ್ದಾಗೆ ದ ಸೆಲ್ಸ್ ಆರ್ ಎಫೆಕ್ಟೆಡ್, ಇಟ್ ಮೇ ಲೀಡ್ಸ್ ಟು ದ ಪಾರ್ಕಿನ್ಸನ್. ಪಾರ್ಕಿನ್ಸನ್ ಕೇಳಿರ್ಬೋದು, ಕೈಯೆಲ್ಲ ನಡ್ತದಲ್ಲ ಅದು, ಎಪಿಲೆಪ್ಸಿ ಆಗೋದು, ಫಿಟ್ಸ್ ಎಲ್ಲ ಬರ್ತದಲ್ಲ, ಡೆಮೆನ್ಷಿಯಾ ಅದು ಸೇಮ್ ಟೈಪ್ ಆಫ್ ಅಂಡ್ ಸ್ಟ್ರೋಕ್. ಇದೆಲ್ಲ ನಿಮ್ಗೆ ಬ್ರೈನಿಗೆ ಸಂಬಂಧಪಟ್ಟ ಪ್ರಾಬ್ಲಮ್. ಇದನ್ನ ನೀವು ಕರೆಕ್ಟ್ ಆಗಿ ಬ್ರೈನ್ ಅನ್ನ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವಿ ಬ್ರೈನ್ ಸೆಲ್ ಅಷ್ಟು ನಿಮ್ಗೆ ಒಳ್ಳೇದು. ಜಾಯಿಂಟ್ಸ್, ಇಫ್ ಜಾಯಿಂಟ್ಸ್ ಆರ್ ಬೋನ್ ಸೆಲ್ಸ್ ಆರ್ ಎಫೆಕ್ಟೆಡ್ ಆರ್ಥ್ರೈಟಿಕ್ಸ್ ಲೀಡಿಂಗ್ಸ್ ಟು ದ ಇಂಪೇರ್ಡ್ ಮೊಬಿಲಿಟಿ ಆಗ್ಬಿಡ್ತದೆ. ನಿಮ್ಗೆ ಓಡಾಡ್ಲಿಕ್ಕೆ ಆಗುದಿಲ್ಲ, ಈ ತರ ವಾತ ಅಂತ ಬಂದ್ಬಿಡ್ತದೆ, ವಾತಗಳೆಲ್ಲ ಬಂದ್ಬಿಡ್ತದೆ ಜಾಯಿಂಟ್ ಸೆಲ್ಗೆ, ನಿಮ್ಗೆ ಟಾಕ್ಸಿನ್ ಅಟ್ಯಾಕ್ ಆಗುತ್ತೆ. ನೆಕ್ಸ್ಟ್, ಇಸ್ ದರ್ ಎನಿ ಸೊಲ್ಯೂಷನ್? ನಿಮ್ಗೀಗ ಸೊಲ್ಯೂಷನ್ ಇದೆಯಾ ಟು ಲೀಡ್ ಎ ವೆರಿ ಹೆಲ್ದಿ ಲೈಫ್? ಮಾಡ್ಲಿಕ್ಕೆ ಏನಾದ್ರೂ ಸೊಲ್ಯೂಷನ್ ಇದ್ರೆ ನೀವು ಹೇಳ್ಬೋದು, ನಿಮ್ಮ ಹತ್ರ ಇದ್ರೆ ಯು ಕ್ಯಾನ್ ಡೂ ಇಟ್ ಅಂಡ್ ಯು ಕ್ಯಾನ್ ಟೆಲ್ ಇಟ್. ಇಫ್ ದರ್ ಇಸ್ ಏನು ಸೊಲ್ಯೂಷನ್ ಇಲ್ಲ ಅಂತ ಹೇಳಿದ್ರೆ ಯಸ್, ನಾವು ಹೇಳ್ತೀವಿ ಯಸ್ ಇಟ್ ಇಸ್ ಪಾಸಿಬಲ್ ಅಂತ ಹೇಳ್ತಾ ಇದ್ವಿ. ಅದ್ ಯಾವ್ದಂತ ನೋಡಿದ್ರೆ ಅಟ್ ಈಸ್ ಎ ಗ್ಯಾನೋಡರ್ಮ, ಗ್ಯಾನೋ ಥೆರಪಿ, ದ ಕಿಂಗ್ ಆಫ್ ಹರ್ಬ್. ಗ್ಯಾನೋಡರ್ಮ ಲೂಸಿಡಮ್, ದ ಗ್ಯಾನೋ ಅಂದ್ರೆ ಮಶ್ರೂಮ್, ಡರ್ಮ ಅಂದ್ರೆ ಸ್ಕಿನ್, ಲೂಸಿಡಮ್ ಅಂದ್ರೆ ಶೈನಿ. ನೀವು ಇದು ತಗೊಂಡಾಗ ನಾನು ಏನಿದೆ